ಆಧಾರದ ಮೇಲೆ, ಈ ವಾಕ್ಯದ ಆಧಾರದ ಮೇಲೆ ನಾವು ಮಾತಾಡೋದಾಯ್ತು ಅಂತಂದ್ರೆ, ವಚನ ಏನ್ ಹೇಳುತ್ತೆ ಅಂತಂದ್ರೆ, ಯಾರು ಯೇಸು ಕ್ರಿಸ್ತನನ್ನ ನಂಬಿದ್ದಾರೋ, ಆತನ ಅಂಗೀಕಾರ ಮಾಡಿದ್ದಾರೋ, ಆತನ ಹೆಜ್ಜೆಜಾಡಿನಲ್ಲಿ ನಡೆಯುವಂತ ಒಂದು ಆದಿಯಲ್ಲಿದ್ದಾರೋ, ಅದರ ಸಾಧನೆಯಲ್ಲಿದ್ದಾರೋ ಅಥವಾ ಅದರ ಕಾರ್ಯದಲ್ಲಿದ್ದಾರೋ, ಅಂತ ಎಲ್ಲಾ ಮಕ್ಕಳು ಕ್ರಿಸ್ತನ ರಾಜ್ಯದ ಪ್ರಜೆಗಳು ಎಂಬುದಾಗಿ ಈ ಕೊಲೊಸ್ಸೆ 1:13 ನಮಗೆ ಅರ್ಥ ಕೊಡುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಹಾಗಾದ್ರೆ ಕ್ರೈಸ್ತ ಯುಗ ಪ್ರಾರಂಭವಾದಾಗಿನಿಂದ ಇಲ್ಲಿವರೆಗೂ 100 ವರ್ಷಗಳು ಕಳೆದಿದೆ. ಇಷ್ಟು ವರ್ಷ, ಹೆಚ್ಚು ಕಡಿಮೆ 2000 ಅಂತ ಅನ್ಕೊಳ್ಳಿ, 2000 ವರ್ಷಗಳ ಕಾಲ ಕಳೆದಿದೆ. ಇಷ್ಟು 1000 ವರ್ಷಗಳಾಯಿತು ಅಂತಂದ್ರೂ ಯೇಸು ಕ್ರಿಸ್ತನ ಆ ರಾಜ್ಯ, ದೇವರು ಉಲ್ಲೇಖಿಸಿರುವಂತ ಯೇಸು ಕ್ರಿಸ್ತನ ರಾಜ್ಯ ಇಲ್ಲಿಯವರೆಗೂ ಭೂಲೋಕದಲ್ಲಿರತಕ್ಕಂತ ಎಲ್ಲೂ ಸಹ ಅದು ಆಳ್ವಿಕೆಯನ್ನ ಮಾಡಿಲ್ಲ. ಆದ್ರೆ ದೇವರು ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ತಪ್ಪಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿಯವರೆಗೂ ಯೇಸು ಕ್ರಿಸ್ತನ ಆ ರಾಜ್ಯ ಭೂಲೋಕದಲ್ಲೂ ಅದು ಆಳ್ವಿಕೆಯನ್ನ ಮಾಡಿಲ್ಲ. ಇದಕ್ಕೆ ಒಂದು ಆಧಾರ ವಚನವಾಗಿ ನಾವು ಹೇಳ್ಕೊಂಡಿದ್ದೆ ಅಂತಂದ್ರೆ, ಫಿಲಿಪ್ಪ 3:20, ಕರ್ತನಾದ ಯೇಸು ಕ್ರಿಸ್ತನ ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಏನಂತ ಹೇಳ್ತಾರೆ, ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದಂತ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನ ನಾವು ಎದುರು ನೋಡ್ತಾ ಇದ್ದೇವೆ. ಇಲ್ಲಿ ವಿಕ್ಟರ್ ಮಾಡ್ಬಿಡ್ತಾರೆ, ನಾವಾದರೂ ಪರಲೋಕ ಸಂಸ್ಥಾನದವರು ನಾವೇನ್ ಮಾಡ್ತಾ ಇದೀವಂತೆ, ಯೇಸು ಕ್ರಿಸ್ತನನ್ನ ನಾವು ಇನ್ನೂ ಏನ್ ಮಾಡ್ತಾ ಇದೀವಂತೆ, ಎದುರು ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೂ ಅಸ್ತಿತ್ವಕ್ಕೆ ಬಾರದಿರತಕ್ಕಂತ ಯೇಸು ಕ್ರಿಸ್ತನ ರಾಜ್ಯವನ್ನ ತಂದೆಯಾದಂತ ಯಹೋವ ದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅದನ್ನ ಒಪ್ಪಿಕೊಂಡಿದ್ದಾರೆ, ಅದನ್ನ ಅಂಗೀಕಾರ ಮಾಡಿದ್ದಾರೆ. ಎಸ್, ರೆಕಗ್ನೈಸ್ ದಿ ಗವರ್ಮೆಂಟ್ ಆಫ್ ಕ್ರೈಸ್ಟ್, ಅದನ್ನ ದೇವರು ಒಪ್ಕೊಂಡಿದ್ದಾರೆ, ಅಂಗೀಕಾರ ಮಾಡಿದ್ದಾರೆ. ಅದು ಮಾತ್ರವಲ್ಲದೆ ಯಾರ್ಯಾವ ಮಕ್ಕಳು ತಂದೆಯಾದಂತ ಯಹೋವ ದೇವರನ್ನ ಯೇಸು ಕ್ರಿಸ್ತನನ್ನ ಒಪ್ಪಿಕೊಂಡಿದ್ದಾರೋ ಅಂತ ಎಲ್ಲಾ ಮಕ್ಕಳನ್ನ ದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಆ ರಾಜ್ಯದ ಪ್ರಜೆಗಳಾಗಿ ಅವ್ರನ್ನ ಗುರುತಿಸಿದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಮಾತಿನ ಅರ್ಥ ಏನು, ಈ ಮಾತಿನ ಅರ್ಥ ಏನು, ದೇವರು ಹೇಳಿರುವಂತ ಈ ಮಾತಿನ ಅರ್ಥ ಏನು ಅಂತಂದ್ರೆ, ಲೋಕದಲ್ಲಿರತಕ್ಕಂತ ಎಲ್ಲಾ ನಿಜ ಕ್ರೈಸ್ತರು, ಅಂಡರ್ಲೈನ್ ಮಾಡ್ಕೊಳ್ಳಿ, ಎಲ್ಲಾ ನಿಜ ಕ್ರೈಸ್ತರು ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ತಮ್ಮನ್ನ ಪ್ರತಿಷ್ಠೆ ಪಡಿಸಿಕೊಂಡಿದ್ದಾರೋ, ಯಾರ್ಯಾರು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದ್ದಾರೋ, ಯಾರ್ಯಾರು ಯೇಸು ಕ್ರಿಸ್ತನನ್ನ ಒಪ್ಪಿಕೊಂಡಿದ್ದಾರೋ ಅಂತ ಎಲ್ಲಾ ಮಕ್ಕಳು ಈ ಲೋಕಕ್ಕೆ ಅವರೇನಾಗಿದ್ದಾರೆ ಅಂತಂದ್ರೆ, ನಾವು ಜೀವನ ಮಾಡತಕ್ಕಂತ ಈ ಲೋಕಕ್ಕೆ ಅವರು ಪರದೇಶಸ್ಥರು, ಅನ್ಯರು, ಪ್ರವಾಸಿಗಳು. ಸೊ ವಿ ಆರ್ ಆಲ್ ಫಾರಿನರ್ಸ್ ಟು ದಿಸ್ ಲ್ಯಾಂಡ್. ನಾವು ಎಲ್ಲೆಲ್ಲಿ ನಾವು ವಾಸವಾಗಿದ್ದೀವಿ, ಈ ಒಂದು ಪ್ರಪಂಚಕ್ಕೆ, ಈ ಒಂದು ಲೋಕಕ್ಕೆ, ಈ ಒಂದು ಸ್ಥಳಕ್ಕೆ ನಾವೆಲ್ಲರೂ ಪರಕೀಯರಾಗಿದ್ದೀವಿ. ಸೊ ಇದಕ್ಕೆ ಒಂದು ಆಧಾರ ವಚನ ನಾವು ನೋಡೋಣ, 1 ಪೇತ್ರ 2:9-11. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ತನ್ನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದ್ದೀರಿ. ಇದೇನಂತ ಹೇಳಿದರೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು
ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಅದನ್ನ ಗುಣಾತಿಶಯವನ್ನ ಒಗ್ಗುವಂತ ಒಂದು ಅಂಗಿನಲ್ಲಿದ್ದೀರಾ. ನೀವು ಮೊದಲು ಪ್ರಜೆ ಆಗಿರ್ಲಿಲ್ಲ, ಈಗ ಪ್ರಜೆ ಆಗಿದ್ದೀರಾ. ಯಾವಾಗ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದಾಗ ನೀವು ಪ್ರಜೆಯಾಗಿದ್ದೀರಾ. ನೀವು ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ನೀವು ವಾತ್ಸಲ್ಯವನ್ನ ಹೊಂದಿದವರಾಗಿದ್ದೀರಾ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ನಾವು ನೋಡಿದಂತ ಈ ಮೂರು ವಚನಗಳು ನಮ್ಗೆ ಏನ್ ಸ್ಪಷ್ಟೀಕರಣ ಕೊಡುತ್ತೆ ಅಂತಂದ್ರೆ, ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದಂತ ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ರಾಜ್ಯದ ಪ್ರಜೆ ಆಗಿದ್ದಾರೆ, ಆ ರಾಜ್ಯದ ಪೌರರಾಗಿದ್ದಾರೆ. ಈ ಒಂದು ರಾಜ್ಯವನ್ನು ಲೋಕದಲ್ಲಿರತಕ್ಕಂತ ಇಲ್ಲಿವರೆಗೂ ಲೋಕದಲ್ಲಿ ಆ ಒಂದು ರಾಜ್ಯ ಆಳ್ವಿಕೆ ಮಾಡಿಲ್ಲ. ಆದ್ರೂ ಸಹ ದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಆ ರಾಜ್ಯವನ್ನ ಗುರುತಿಸಿದ್ದಾರೆ, ಅದನ್ನ ಒಪ್ಪಿಕೊಂಡಿದ್ದಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಸಹಜವಾಗಿ ಏನಾಗುತ್ತೆ ಅಂತಂದ್ರೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರತಕ್ಕಂತ ದೇವರ ಮಕ್ಕಳು ಈ ಲೋಕದಲ್ಲಿರಬೇಕಾದ್ರೆ ಬಹಳ ಏನಾಗಿರ್ಬೇಕಂತೆ, ಜಾಗರೂಕರಾಗಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು. ಯಾಕೆಂತಂದ್ರೆ ನಾವು ಯಾರು ಈ ಲೋಕಕ್ಕೆ ಪ್ರಜೆಯಲ್ಲ, ನಾವು ಅನ್ಯರು, ಪರಕೀಯರು. ಸೊ ನಮಗೆ ಮಾರ್ಗದರ್ಶನವನ್ನ ನೀಡತಕ್ಕಂತ ದೇವರ ವಾಕ್ಯಗಳನ್ನ ಪರಿಶೋಧಿಸಿ ನಮಗೆ ಯಾವ ರೀತಿಯಾಗಿ ಈ ಲೋಕಕ್ಕೆ ಅನ್ವಯ ಆಗುತ್ತೋ ಅದನ್ನ ನಾವೇನ್ ಮಾಡ್ಬೇಕಂತೆ, ದೇವರು ತನ್ನ ಪ್ರಜೆಗಳಿಗೆ ಕೊಟ್ಟಿರತಕ್ಕಂತ ಮಾರ್ಗದರ್ಶನವನ್ನ, ದೇವರು ತನ್ನ ಪ್ರಜೆಗಳಿಗೆ ಕೊಟ್ಟಿರುವಂತ ಒಂದು ಮಾರ್ಗಸೂಚಿಗಳನ್ನ, ದೇವರು ತನ್ನ ಪ್ರಜೆಗಳಿಗೆ ಕೊಟ್ಟಂತ ಆದೇಶಗಳನ್ನ, ಇದನ್ನೆಲ್ಲ ಪರಿಶೀಲಿಸಿ ಯಾವ ರೀತಿಯಾಗಿ ಕ್ರೈಸ್ತ ಪ್ರಜೆಗಳು ಈ ಲೋಕದಲ್ಲಿ ಜೀವನ ಮಾಡಬೇಕು ಎಂಬುದನ್ನು ನಾವು ವಾಕ್ಯಗಳ ಮುಖಾಂತರ ತಿಳ್ಕೊಳ್ಬೇಕು. ಯಾಕಂದ್ರೆ ಬಹಳ ಸೂಕ್ಷ್ಮವಾದಂತ ವಿಚಾರ, ಬಹಳ ಸಂದಿಗ್ಧ ಪರಿಸ್ಥಿತಿ. ಯಾಕಂದ್ರೆ ನಾವು ಈ ಲೋಕದವರಲ್ಲ, ಯೇಸು ಕ್ರಿಸ್ತನ ರಾಜ್ಯಕ್ಕೆ ಸಂಬಂಧಪಟ್ಟವಂಥವ್ರು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾವು ಈ ಲೋಕದಲ್ಲಿ ಜೀವನ ಮಾಡಬೇಕು ಅಂತಂದ್ರೆ, ನಾವು ಆಧಾರವಾಗಿ ಯಾವ್ದಕ್ಕೆ ಪಡೆದಿರ್ಬೇಕಂತೆ, ಸತ್ಯವೇದದಲ್ಲಿ ನಮಗೆ ಏನು ನಿರ್ದೇಶನವನ್ನ ವಾಕ್ಯಗಳು ಕೊಡುತ್ತೆ ಎಂಬುದನ್ನ ನಾವು ನೋಡಿ ತಿಳ್ಕೊಳ್ಬೇಕು ಮತ್ತು ಅದರಂತೆ ನಡೆಯುವುದಕ್ಕೆ ಪ್ರಯತ್ನ ಪಡಬೇಕು. ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾವ ರೀತಿಯಾಗಿ ನಡ್ಕೊಳ್ಬೇಕು, ನಮ್ಮ ನಡವಳಿಕೆಗಳೇನಿರ್ಬೇಕು, ನಮ್ಮ ಕಾರ್ಯಕಲಾಪಗಳೇನಿರ್ಬೇಕು, ಇದನ್ನ ಸತ್ಯವೇದದ ಮುಖಾಂತರ ತಿಳ್ಕೊಳ್ಬೇಕು ಅಂತ ಕೂಡ್ಲೇ ಇದಕ್ಕೆ ಮತ್ತೊಂದು ವಿಚಾರ ಅಂಟ್ಕೊಳ್ಳುತ್ತೆ ಅಥವಾ ಮತ್ತೊಂದು ವಿಚಾರ ಹೊಂದ್ಕೊಳ್ಳುತ್ತೆ. ಅದೇನು ಅಂತಂದ್ರೆ, ನಾವು ಈ ಲೋಕದಲ್ಲಿ ಕ್ರಿಸ್ತನ ರಾಜ್ಯದ ಪೌರರಾಗಿರುವುದರಿಂದ ದೇವರು ನಮ್ಮಿಂದ ಒಂದು ನಿರೀಕ್ಷಣೆ ಇಟ್ಕೊಳ್ತಾರೆ. ಏನು ಅಂತಂದ್ರೆ, ನೀವು ಬೇರೆ ಲೋಕದಲ್ಲಿ ಪರಕೀಯರ ದೇಶದಲ್ಲಿ ಇರ್ಬೇಕಾದ್ರೆ ನೀವು ಹೆಂಗ್ ಬೇಕು ಅಂದಿರ್ಬೇಡಿ, ನೀವೇನಾಗಿದೆ, ನನ್ನ ರಾಯಭಾರಿಗಳಾಗಿ ನೀವು ಕೆಲಸ ಮಾಡಿ. ದೇವರಿದ್ದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ತನ್ನ ಮಕ್ಕಳಿಂದ. ಏನು ಅಂತಂದ್ರೆ, ವಿ ಶುಡ್ ಬಿ ಏನಂತೆ, ನಾವೆಲ್ಲರೂ ರಾಯಭಾರಿಗಳಾಗಿರ್ಬೇಕು, ಯೇಸು ಕ್ರಿಸ್ತನಿಗೆ ಅಂಬಾಸೆಡರ್ಸ್ ಆಗಿರ್ಬೇಕು ಎಂಬುದಾಗಿ ಹೇಳುವಂತದ್ದನ್ನ ನಾವು ನೋಡ್ತೀವಿ. ಅಂಬಾಸೆಡರ್ ಅದಕ್ಕೆ ಒಂದು ವಚನ ಓದ್ಬಿಡೋಣ, ಎರಡನೇ ಕುರಿಂದ 5:20. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು, ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದೇನಾಗೋಗಿದೆ ಅಂದ್ರೆ ಪರಿಸ್ಥಿತಿ, ದೇವರು ನಮ್ಮಿಂದ ಏನ್ ನಿರೀಕ್ಷೆ ಮಾಡ್ತಾ ಇದಾರೆ ಅಂದ್ರೆ, ಕ್ರಿಸ್ತನ ರಾಯಭಾರಿಗಳಾಗಿರ್ಬೇಕು ಅಂತ ಅಂದ್ಬಿಟ್ಟು. ಆದ್ರೆ ನಾವೇನ್ ಮಾಡ್ತಾ ಇದ್ ಮತ್ತೆ, ನಮ್ಮ ಕೆಲಸನ ಮಾಡ್ತಾ ಇಲ್ಲ. ದೇವರೇ ನಮಗೆ ಬುದ್ಧಿ ಹೇಳುವ ಹಾಗಾಯಿತು, ನಾವೆಲ್ಲರೂ ದೇವರೊಂದಿಗೆ ಸಮಾಧಾನವಾಗಿದೆ ಎಂಬುದಾಗಿ ನಿಮ್ಗೆ ಕೇಳಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಸೊ ನಾವು ದೇವರೊಂದಿಗೆ ಸಮಾಧಾನವಾಗಿರ್ಬೇಕು ಅಂತಂದ್ರೆ, ದೇವರೊಂದಿಗೆ ಒಳ್ಳೆ ಬಾಂಧವ್ಯವನ್ನು ಹೊಂದಿರುವಂತರಾಗಿರ್ಬೇಕು ಅಂತಂದ್ರೆ, ಈ ಲೋಕದಲ್ಲಿ ನಾವು ಕ್ರಿಸ್ತನ ರಾಯಭಾರಿಗಳಾಗಿ ನಾವು ಕೆಲಸ ಮಾಡ್ಬೇಕು ಅಂತ ದೇವರು ನಿರೀಕ್ಷೆ ಮಾಡ್ತಾರೆ. ಸೋದರ ಮತ್ತು ಸೋದರಿಯರೇ, ಹಾಗಾದ್ರೆ ರಾಯಭಾರಿಗಳ ಕೆಲಸ ಏನು? ವಾಟ್ ಈಸ್ ದಿ ಡ್ಯೂಟಿ ಆಫ್ ಎನ್ ಅಂಬಾಸಿಡರ್? ನಾವೇನ್ ನೋಡ್ತೀವಿ, ರಾಯಭಾರಿಗಳು ನಮ್ಮ ಭಾರತ ದೇಶಕ್ಕೂ ಬೇರೆ ಬೇರೆ ದೇಶದಿಂದ ರಾಯಭಾರಿಗಳು ಬರ್ತಾರೆ. ಆ ರಾಯಭಾರಿಗಳ ಕೆಲಸ ಏನು? ಏನ್ ಕೆಲಸ ಇರುತ್ತೆ ರಾಯಭಾರಿಗಳ ಕೆಲಸ? ಅವರು ತಮ್ಮ ದೇಶದ ಅಧಿಕೃತ ಪ್ರತಿನಿಧಿಯಾಗಿರ್ತಾರೆ, ಅಫಿಷಿಯಲ್ ರೆಪ್ರೆಸೆಂಟೇಟಿವ್. ಕರೆಕ್ಟಾ? ರಾಯಭಾರಿಗಳು ಅಂತಂದ್ರೆ ಅವರು ತಮ್ಮ ಒಂದು ದೇಶದ ಅಧಿಕೃತವಾದಂತ ಒಂದು ಪ್ರತಿನಿಧಿಗಳು.
ಅವರ ಮುಖ್ಯ ಜವಾಬ್ದಾರಿ ಏನು ಇರುತ್ತೆ ಅಂತಂದ್ರೆ ತಮ್ಮ ದೇಶವನ್ನ ಪ್ರತಿನಿಧಿಸುವಂಥದ್ದು, ತಮ್ಮ ದೇಶದ ವಿಚಾರಗಳನ್ನ ಪ್ರತಿನಿಧಿಸುವಂಥದ್ದು, ತಮ್ಮ ದೇಶದ ಹಿತಾಸಕ್ತಿಗಳನ್ನ ಪ್ರತಿನಿಧಿಸುವಂಥದ್ದು, ತಮ್ಮ ದೇಶದ ನೀತಿಗಳನ್ನ ಪ್ರತಿನಿಧಿಸುವಂಥದ್ದು, ತಮ್ಮ ದೇಶದ ದೃಷ್ಟಿಕೋನಗಳೇನಿದೆ ಅದನ್ನ ಪ್ರತಿನಿಧಿಸುವಂಥದ್ದು. ಅವ್ರು ಯಾರು ಇಲ್ಲಿ ಬಂದ್ಬಿಟ್ಟು ಬೇರೆ ದೇಶದ ಪ್ರತಿನಿಧಿಗಳು ಇಲ್ಲಿ ಬಂತು ಅಂದ್ರೆ ಅವ್ರು ಏನ್ ಬರ್ತಾರೆ, ತಮ್ಮ ಒಂದು ದೇಶ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಹೊಂದುವುದಕ್ಕೆ ಸಾಧ್ಯ ಎಂಬುದನ್ನ ಅವ್ರು ಭೇಟಿ ಮಾಡತಕ್ಕಂಥ ದೇಶದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ದೇ ವಿಲ್ ಲುಕ್ ಫಾರ್ ಅನ್ ಆಪರ್ಚುನಿಟಿ. ಹೌದಲ್ವಾ? ರಾಯಭಾರಿಗಳು ಸುಮ್ ಸುಮ್ನೆ ಬಂದ್ಬಿಟ್ಟು ಹೊರಟೋಗಲ್ಲ. ಏನ್ ಮಾಡ್ತಾರೆ, ನಮ್ಮ ದೇಶದಲ್ಲಿ ನೋಡಿ ಸ್ವಾಮಿ, ಇದನ್ನ ನಾವು ಬೆಳೀತಾ ಇದೀವಿ, ನಿಮ್ ದೇಶಕ್ಕೆ ತುಂಬಾ ಉಪಯೋಗ ಅಂತ ಅನಿಸ್ತಾ ಇದೆ, ಇದನ್ನೇನ್ ಮಾಡಿ ನಾವು ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಯ್ಯೋ ನಿಮ್ ದೇಶದಲ್ಲಿ ಸಿಗ್ತಾ ಇದೆಯಾ, ನಮ್ ದೇಶದಲ್ಲಿ ಸಿಗಲ್ಲ, ಇದನ್ನ ನಮ್ಗೆ ಕಳಿಸ್ಕೊಡಿ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಅವರು ಒಂದು ಹಿತದೃಷ್ಟಿ ಏನಿರುತ್ತಂತೆ, ತಮ್ಮ ಒಂದು ದೇಶವನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸಬಹುದು ಮತ್ತು ತಮ್ಮ ದೇಶದ ಒಂದು ದೃಷ್ಟಿಕೋನಗಳು ಏನಿದೆ, ತಮ್ಮ ದೇಶದ ರೀತಿ ನೀತಿಗಳು ಏನಿದೆ ಎಂಬುದನ್ನ ಅವರು ಹೇಳುವಂತದ್ದು ನಾವು ನೋಡ್ತೀವಿ. ಇದು ಅಂಬಾಸೆಡರ್ಸ್ಗೆ ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್, ಸ್ಮಾಲ್ ಬ್ರೀಫ್. ಹಾಗಾದ್ರೆ ಕ್ರಿಸ್ತೀಯ ರಾಯಭಾರಿಗಳ ಕೆಲಸವೇನು? ಇವಾಗ ರಾಯಭಾರಿಗಳ ಕೆಲಸ ಏನು ಅಂತ ಗೊತ್ತಾಯ್ತು, ಹಾಗಾದ್ರೆ ಕ್ರಿಸ್ತೀಯ ರಾಯಭಾರಿಗಳ ಕೆಲಸವೇನು? ಸಹೋದರ ಮತ್ತು ಸಹೋದರಿದೆ, ಅದಕ್ಕೆ ಸಮಯ ಜಾಸ್ತಿ ಆಗೋದಕ್ಕೆ ಒಂದು ಮೂರು ಪಾಯಿಂಟ್ಸ್ ಅಲ್ಲಿಯ ಒಂದು ವಚನ ಕೊಡ್ತೀನಿ. ಕ್ರಿಸ್ತೀಯ ರಾಯಭಾರಿಗಳ ಕೆಲಸ ಏನು ಅಂತಂದ್ರೆ, ದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಹಿ ಹ್ಯಾಸ್ ಎಂಟ್ರಸ್ಟೆಡ್ ದಿ ಗಾಸ್ಪಲ್ ಟು ಆಲ್ ಹಿಸ್ ಏನಂತೆ ಸಿಟಿಜನ್ಸ್. ತನ್ನ ಪ್ರಜೆಗಳಿಗೆ ದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಸುವಾರ್ತೆಯನ್ನ ಅವ್ರ ಕೈಗೆ ಒಪ್ಪಿಸ್ಬಿಟ್ಟಿದ್ದಾರೆ. ನೆಕ್ಸ್ಟ್, ಈ ಸುವಾರ್ತೆಯನ್ನ ಲೋಕದ ಕಟ್ಟ ಕಡೆಯವರೆಗೂ ಸಾರತಕ್ಕಂಥದ್ದು ಈ ಕ್ರಿಸ್ತನ ರಾಯಭಾರಿಗಳ ಕೆಲಸ. ಎರಡನೇದು ಏನಂತೆ, ಫಸ್ಟ್ ಸುವಾರ್ತೆಯನ್ನ ಒಪ್ಪಿಸ್ಬಿಟ್ಟಿದ್ದಾರೆ, ಎರಡನೇ ವಿಚಾರ ಈ ಸುವಾರ್ತೆಯನ್ನ ಲೋಕದ ಕಟ್ಟ ಕಡೆಗೆ ಸಾರುವಂಥದ್ದು ಅವರ ಕೆಲಸ. ಮೂರನೇದೇನು ಅಂತಂದ್ರೆ, ಆ ಪರಲೋಕ ರಾಜ್ಯ ಯಾವ ರೀತಿಯಾಗಿ ಇರುತ್ತೆ ಎಂಬುದಾಗಿ ಅವರು ಏನ್ ಮಾಡ್ಬೇಕಂತೆ, ಎಲ್ಲರಿಗೂ ಸಾಕ್ಷಿಯನ್ನ ಕೊಡಬೇಕು. ಅಂದ್ರೆ ಈ ರಾಜ್ಯಕ್ಕಿಂತ ಪರಲೋಕದ ರಾಜ್ಯ ಯಾವ ರೀತಿಯಾಗಿರುತ್ತೆ, ಇಲ್ಲಿ ಏನು ದೌರ್ಜನ್ಯ, ಪ್ರತಿದಿನ ಪೇಪರ್ ತೆಗೆದು ನೋಡಿ, ವೆರಿ ಕ್ರೈಮ್ಸ್, ನಿಮ್ ಒಳ್ಳೆ ನ್ಯೂಸೇ ಸಿಗಲ್ಲ, ಒನೇ ಪೇಜ್ ತಂದಾನು ಸಿಗಲ್ಲ. ಸೊ ತಗೊಂಡಿಟ್ಟುಳ್ಳ ಸಂದರ್ಶನ, ಈ ರೀತಿಯಾದಂತ ಒಂದು ಪರಿಸ್ಥಿತಿಯಲ್ಲಿ ಕ್ರಿಸ್ತನ ರಾಜ್ಯ ಅಸ್ತಿತ್ವಕ್ಕೆ ಬಂದ್ರೆ ಯಾವ ರೀತಿಯಾಗಿ ಪ್ರಪಂಚದಲ್ಲಿ ವಾತಾವರಣ ಇರುತ್ತೆ ಎಂಬುದನ್ನ ಸಾರುವಂತದ್ದು ಪ್ರತಿಯೊಬ್ಬ ಕ್ರಿಸ್ತಿಯರ ಒಂದು ಕೆಲಸ. ನೆಕ್ಸ್ಟ್ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನೋಡಿ, ನಾನು ನಿಮ್ಮನ್ನ ತೋಳಗಳ ನಡುವೆ ಕುರಿಗಳ ಬಾದಿಯಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಲೋಕಕ್ಕೆ ಕಳಿಸಿದ್ದೀನಿ, ನೀವು ಸರ್ಪದಂತೆ ಜಾಣರು ಪಾರಿಭಾಗದಂತೆ ಶಿಷ್ಟಪಡೆಗಳು ಆಗಿದ್ದು ನೀವು ರಾಯಭಾರಿಗಳ ಕೆಲಸವನ್ನ ನೀವು ಮಾಡಬೇಕು. ಸೊ ಈ ಎಲ್ಲಾ ರೀತಿಯಾದಂತ ಇನ್ಸ್ಟ್ರಕ್ಷನ್ ನಾನು ಇವಾಗ ಏನ್ ಹೇಳಿದ್ರು, ಎಲ್ಲ ವಾಕ್ಯಗಳ ಆಧಾರ ಇದೆ. ನಾನು ಒಂದು ಎರಡು ವಾಕ್ಯಗಳನ್ನ ಓದಿಸಿ ಈ ಒಂದು ವಿಚಾರವನ್ನ ಇಲ್ಲಿಗೆ ಕನ್ಕ್ಲೂಡ್ ಮಾಡೋಣ, ಮುಂದಕ್ಕೆ ಹೋಗೋಣ, ಯಾಕಂದ್ರೆ ಸಮಯ ಜಾಸ್ತಿ ಆಗುತ್ತೆ. ಒಂದನೇ ತೆಸಲೋನಿಕ 2:4, ದೇವರು ನಮ್ಮನ್ನು ಯೋಗ್ಯರೆಂದೆಣಿಸಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದ್ದಾನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯನನ್ನು ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ. ದೇವ್ರು ಏನ್ ಮಾಡಿದಾರಂತೆ, ಸುವಾರ್ತೆಯನ್ನ ನಮ್ಮ ವಶಕ್ಕೆ ಕೊಟ್ಟಿದ್ದಾರೆ, ನಾವು ಯೋಗ್ಯರಂತ ದೇವ್ರು ಎನಿಸಿದ್ದಾರೆ. ನಾವು ಯಾವಾಗ ಕ್ರಿಸ್ತನ ರಾಜ್ಯದ ಪ್ರಜೆಗಳಾಗುವೋ ದೇವರು ನಮ್ಮನ್ನ ಯೋಗ್ಯರಾಗಿ ಎನಿಸಿದ್ದಾರೆ, ಹಾಗಾಗಿ ಸುವಾರ್ತೆಯನ್ನ ನಮ್ಮ ವಶಕ್ಕೆ ಕೊಟ್ಟಿದ್ದಾರೆ. ಆ ಸುವಾರ್ತೆಯನ್ನ ನಾವು ಏನ್ ಮಾಡ್ಬೇಕಂತೆ, ಮನುಷ್ಯರಿಗೆ ಮೆಚ್ಚಿಸುವಂತದ್ದು ಬೇಡ, ದೇವರಿಗೆ ಮೆಚ್ಚಿಸುವಂತ ರೀತಿಯಲ್ಲಿ ನಾವು ನಮ್ಮ ಕಾರ್ಯಗಳನ್ನ ನಾವು ಮಾಡಬೇಕು. ಸೋದರ ಮತ್ತೊಂದು ವಚನ ಓದೋಣ, ಮತ್ತಾಯ 10:16. ನೋಡಿ, ತೋಳಗಳ ನಡುವೆ ಕುರಿಗಳನ್ನು ಹೊಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ, ಆದ್ದರಿಂದ
ಸರ್ಪಗಳಂತೆ ಜನರು ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ಲಿ. ಸರ್ಪದಂತೆ ಜನರು ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ಬೋದು, ನೀವು ಸೇವೆ ಮಾಡಿ. ನೆಕ್ಸ್ಟ್ ಕೊನೆಯದಾಗಿ, ಯೇಸು ಕ್ರಿಸ್ತ ಇನ್ನೇನು ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚೆ ತನ್ನ ಮೊದಲನೇ ಬರೋಣದಲ್ಲಿ ಲೋಕದಲ್ಲಿ ಬಂದು ತನ್ನ ಪ್ರಾಣವನ್ನ ಕೊಟ್ಟು ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚೆ ಶಿಷ್ಯರಿಗೆ ಒಂದು ಕಡಾಖಂಡಿತವಾದಂತ ಒಂದು ವಿಚಾರನ ಹೇಳಿದ್ರು. ನೀವೇನ್ ಮಾಡಿ, ತಂದೆ ಮಗ ಪರಿಶುದ್ಧಾತ್ಮದ ಹೆಸರಿನಲ್ಲಿ ದೀಕ್ಷಾಸ್ನಾನ ಪ್ರಪಂಚದ ಉದ್ದ ಆಗದಕ್ಕೂ ವಾಕ್ಯವನ್ನ ಸುವಾರ್ತೆಯನ್ನ ನೀವು ಕಾರ್ಯರಿ. ಅಪೊಸ್ತಲರ ಕೃತ್ಯ 1:8. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಭೂಲೋಕದ ಕಟ್ಟ ಕಡೆಯವರೆಗೂ ನೀವು ನನ್ನ ಸಾಕ್ಷಿಗಳಾಗಿರಬೇಕು. ಸೊ ಕರ್ತನಿಂದ ಸೋದರ ಸೋದರರೇ, ಇದನ್ನು ಇದು ಕ್ರಿಸ್ತನ ರಾಯಭಾರಿಗಳು ಈ ಲೋಕದಲ್ಲಿ ಮಾಡಬೇಕಾದಂತ ದೇವರಿಗೆ ಸಂಬಂಧಪಟ್ಟಂತ ಕೆಲಸ. ಈಗ ಕ್ರಿಸ್ತನ ಪ್ರಜೆಗಳ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದೋ. ಮೊದಲನೇದಾಗಿ, ಆ ಕ್ರಿಸ್ತನ ಪ್ರಜೆಗಳಾದವರು ಈ ಲೋಕದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಇದು ಕೆಲಸದ ವಿಷಯದಲ್ಲಿ ಅವ್ರು ಏನ್ ಮಾಡಬೇಕು ಕೆಲಸ ಅಂತ ಹೇಳಿದೆ. ಈ ಲೋಕದಲ್ಲಿ ಇರಬೇಕಾದ್ರೆ ಅವರು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಎಂಬುದನ್ನ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಪ್ರಿಯ ಸೋದರ ಮತ್ತು ಸೋದರಿಯರೇ, ಮೊದಲಿಗೆ ಪ್ರತಿಯೊಬ್ಬ ಕ್ರಿಸ್ತ ರಾಜ್ಯದ ಪ್ರಜೆ ಅಥವಾ ಕ್ರಿಸ್ತ ರಾಜ್ಯದ ಪೌರ ಏನು ತನ್ನ ಮನಸ್ಸಿನಲ್ಲಿ ಮಂದಟ್ ಮಾಡ್ಕೊಳ್ಬೇಕು ಅಂತಂದ್ರೆ, ನಾವು ಈ ಲೋಕದಲ್ಲಿ ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಹೊಸ ಒಡಂಬಡಿಕೆಯಲ್ಲಿರತಕ್ಕಂತ ಮೂಲ ತತ್ವ, ಹಳೆ ಒಡಂಬಡಿಕೆಯಲ್ಲಿ ಇರತಕ್ಕಂತ ಮೂಲ ತತ್ವ ಇದಕ್ಕೆ ಧಕ್ಕೆ ಬಾರದೇ ಇರೋದಕ್ಕೆ ನಾವೇನ್ ಮಾಡ್ಬೇಕಂತೆ, ನಾವು ಈ ಲೋಕದಲ್ಲಿ ನಮ್ಮ ಜೀವಿತವನ್ನ ನಡೆಸ್ಬೇಕು. ಏನು ಹಳೆ ಒಡಂಬಡಿಕೆಯಲ್ಲಿ ಬರತಕ್ಕಂತ ಪ್ರಧಾನವಾದಂತ ಮೂಲ ತತ್ವ, ಹೊಸ ಒಡಂಬಡಿಕೆಯಲ್ಲಿ ಬರತಕ್ಕಂತ ಪ್ರಧಾನವಾದಂತ ಮೂಲ ತತ್ವಗಳು. ಉದಾಹರಣೆಗೆ, ಹಳೆ ಒಡಂಬಡಿಕೆಯಲ್ಲಿ ದೇವರೊಂದು ಮಾತನ್ನ ಹೇಳ್ತಾರೆ, ನನ್ನ ಬಿಟ್ಟು ನಿಮ್ಗೆ ಬೇರೆ ಯಾರು ದೇವರುಗಳು ಇರಬಾರ್ದು, ನನ್ನ ಮುಂದೆ ನಿಮ್ಗೆ ಯಾರು ಇರಬಾರ್ದು. ಐ ಆಮ್ ದಿ ಐಡಲ್. ಐಡಲ್ ಅಂದ್ರೆ ಐ ಡಿ ಓ ಎಲ್ ಅಲ್ಲ, ಐ ಡಿ ಓ ಎಲ್ ಅಂದ್ರೆ ಮೂರ್ತಿ ಬಗ್ಗೆ ಅಲ್ಲ. ಈಸ್ ಮೈ ಏನ್ ಹೇಳ್ತೀವಿ, ನನ್ಗೆ ಯಾರು ಅಪ್ಪ ಐಡಲ್ ಅಂತಂದ್ರೆ, ನನಗೆ ಯಾರು ಅಬ್ದುಲ್ ಕಲಾಂ ನಿಮ್ಗೆ ಐಡಲ್ ಅಂದ್ರೆ ಅವರ ಒಂದು ಜೀವನ ಒಂದು ಅವ್ರ ಜೀವನ ಒಂದು ಇದಿರುತ್ತೆ, ನಡವಳಿಕೆ ಇರುತ್ತೆ ನೋಡಿ, ಅದನ್ನ ಅನುಷ್ಠಾನಕ್ಕೆ ನಾನು ತರ್ತೀನಿ. ಅವ್ರು ಯಾವಾಗ್ಲೂ ಏನ್ ಮಾಡ್ತಾರಂತೆ, ಪ್ರತಿನಿತ್ಯ ಅವರು ಹೆಚ್ಚು ಸಮಯ ತಮ್ಮ ಒಂದು ಫಿಸಿಕ್ಸ್ ಬಗ್ಗೆ ಹೆಚ್ಚಾಗಿ ಓದ್ತಾ ಇದ್ರು, ತಮ್ಮ ದೇಶದ ಬಗ್ಗೆ ಚಿಂತನೆಗಳು ಇತ್ತು. ಸೊ ಈ ರೀತಿಯಾಗಿ ನಾವು ನಮ್ಮ ಐಡಲ್ ಆಗಿರ್ಬೇಕಂತೆ ಯಾವಾಗ್ಲೂ, ಅಂದ್ರೆ ದೇವರೇ ನಮ್ಗೆ ಐಡಲ್ ಆಗಿರ್ಬೇಕಂತೆ. ಏ ಇಲ್ಲ ಸರ್, ಬಿಡಿ 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 ಬ್ರದರ್, ಅದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಇದ್ದಿದ್ದು, ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿದ್ದಾರೆ ದೇವರು ಅಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಇರಲಿಲ್ಲ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತ ಅದನ್ನು ಮತ್ತಷ್ಟು ಬಲವಾಗಿ ಹೇಳ್ತಾರೆ. ಹೊಸ ಹಳೆ ಒಡಂಬಡಿಕೆಯಲ್ಲಿ ಒಂದು ಲೈಟ್ ಆಗಿ ಒಂದು ಅಂಡರ್ಲೈನ್ ಮಾಡ್ತಾರೆ, ನನ್ನ ನಾನಲ್ಲದೆ ನಿಮ್ಗೆ ಬೇರೆ ದೇವರ ಬಗ್ಗೆ ಇಂಪಾರ್ಟು ಅಂತ ಅಂದ್ಬಿಟ್ಟು, ಆದ್ರೆ ಯೇಸು ಕ್ರಿಸ್ತ ಇನ್ನೂ ಬಲವಾಗಿ ಆ ಒಂದು ವಿಷಯವನ್ನ ಮತ್ತೆ ಹೇಳ್ತಾರೆ, ನೀನು ನಿನ್ನ ದೇವರಾದಂತ ಯೆಹೋವನನ್ನ ಪೂರ್ಣ ಮನಸ್ಸಿನಿಂದ ಪೂರ್ಣ ಪ್ರಾಣದಿಂದ ಪೂರ್ಣ ಶಕ್ತಿಯಿಂದ ನೀನು ಪ್ರೀತಿಸಬೇಕು. ಒಂದು ವಚನ ಓದ್ಬೋಣ, ವಿಮೋಚನ ಕಾಂಡ 23 ಮತ್ತಾಯ 22:37. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಯಾವ ನಾನಂದರೆ ನಿಮಗೆ ಬೇರೆ ದೇವರುಗಳು ಇರಬಾರದು. ತಂದೆಯಾದಂತೆ ಯಹೋವ ದೇವರು ಇಸ್ರಾಯೇಲರಿಗೆ ಕೊಟ್ಟಂತ ದಶಾಜ್ಞೆಗಳಲ್ಲಿ ಇದು ಮುಖ್ಯವಾಗಿ ನಾವು ನೋಡತಕ್ಕಂತ ದೇವರ ನಿರೀಕ್ಷೆಗಳು, ಮೂಲಭೂತವಾದಂತ ನಿರೀಕ್ಷೆಗಳು. ವಾಟ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಇಸ್ ಸಿಟಿಸನ್ಸ್. ಇದು ಹಳೆ ಒಡಂಬಡಿಕೆ ಮಾತ್ರ ಬಂದಿದೆ, ನಮ್ಗೆ ಅನ್ವಯ ಆಗಲ್ಲ ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತ ಇನ್ನೂ ಒತ್ತಿ ಹೇಳ್ತಾರೆ. ಮತ್ತಾಯ 22:33.
ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು. ಯೇಸು ಕ್ರಿಸ್ತ ಅದೇ ಒಂದು ವಿಚಾರವನ್ನ ನಿಮ್ದು ಒತ್ತಿ ಇಲ್ಲಿ ಹೇಳುವಂತ ನಾನು ನೋಡ್ತೀನಿ. ಈ ಮಾತಿನ ಅರ್ಥ ಏನು? ಮೂಲಭೂತವಾದಂತ ತತ್ವಕ್ಕೆ ಯಾವುದೇ ರೀತಿಯಾದಂತ ಧಕ್ಕೆಗಳು ಬಾರದಿರುವಂತೆ ಕ್ರೈಸ್ತರು ಈ ಲೋಕದಲ್ಲಿ ಕ್ರಿಸ್ತನ ಪ್ರಜೆಗಳಾಗಿ ನಡ್ಕೊಳ್ಬೇಕಾದ್ರೆ ಅವರು ಅದನ್ನ ಮಂದಟ್ ಮಾಡ್ಕೊಳ್ಬೇಕು, ಎಚ್ಚರಿಕೆ ವಹಿಸ್ಬೇಕು. ನೆಕ್ಸ್ಟ್ ಉದಾಹರಣೆಗೆ ಎರಡನೇ ಮೂಲಭೂತವಾದಂತ ತತ್ವ ನಾವೇನಂತ ನಂಬಿದೀವಿ, ಈ ಲೋಕ ಪಾಪದಲ್ಲಿ ಏನಾಗೋಗಿತ್ತು, ಪಾಪದಲ್ಲಿ ಬಿದ್ದೋಗಿತ್ತು, ನಾಶದ ಅಂಚಿನಲ್ಲಿತ್ತು. ಅಂತ ಸಮಯದಲ್ಲಿ ದೇವರು ತನ್ನ ಮಕ್ಕಳ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಏನ್ ಮಾಡಿದ್ರು, ತನ್ನ ಪ್ರಿಯ ಕುಮಾರನನ್ನ ಈ ಭೂಲೋಕಕ್ಕೆ ನಮಗೋಸ್ಕರ ಕಳಿಸಿಕೊಟ್ರು. ಆತನ ರಕ್ತದ ಮುಖಾಂತರ ಆತನನ್ನ ನಂಬಿದವರಿಗೆ ರಕ್ಷಣೆ ಸಿಕ್ತು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅಂದ್ರೆ ಏನು, ಈಡುಬಲಿಯ ಸಿದ್ಧಾಂತ, ಈಡುಬಲಿಯ ಒಂದು ತತ್ವ, ಕರೆಸ್ಪಾಂಡಿಂಗ್ ಪ್ರೈಸ್, ಕರೆಸ್ಪಾಂಡಿಂಗ್ ರ್ಯಾನ್ಸಮ್ ಪ್ರೈಸ್, ಇದು ಯೇಸು ಕ್ರಿಸ್ತ ಕೊಟ್ಟಿದ್ದಾರೆ. ಇದು ನಮ್ಮ ಮೂಲಭೂತವಾದಂತ ತತ್ವ, ಮೂಲಭೂತವಾದಂತ ನಂಬಿಕೆ. ಇದಕ್ಕೂ ಧಕ್ಕೆ ಬರತಕ್ಕಂತ ವಿಚಾರಗಳು ಈ ಲೋಕದಲ್ಲಿ ನಮಗೆ ಬಂತು ಅಂತಂದ್ರೆ ನಾವೇನ್ ಮಾಡ್ಬಾರ್ದಂತೆ, ಅದನ್ನ ಖಂಡಿತವಾಗಿ ವಿಷಯನ ಅಕ್ಸೆಪ್ಟೆಡ್, ನಾವು ಅದನ್ನ ಒಪ್ಪಿಕೊಳ್ಳುವಂಗೆ ಇಲ್ಲ. ಯಾಕಂದ್ರೆ ನಾವೆಲ್ಲ ಯಾರು, ಕ್ರಿಸ್ತನ ರಾಯಭಾರಿಗಳು. ಅದು ವಾಕ್ಯ ಸಾರೋದಕ್ಕೆ ಅದು ಒಂದು. ಈ ನಾನು ಇವಾಗ ಎರಡನೇ ಪಾರ್ಟ್ ಮಾತಾಡ್ತಾ ಇದ್ದೀನಿ, ಏನು ಅಂತಂದ್ರೆ ಈ ಲೋಕದಲ್ಲಿ ಕ್ರಿಸ್ತನ ಪ್ರಜೆಗಳು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಎಂಬುದರ ವಿಷಯದಲ್ಲಿ. ರಾಯಭಾರಿಗಳಲ್ಲಿ ನಾವು ಸುವಾರ್ತೆ ನಮ್ಮ ಕೈಗೆ ವಶಕ್ಕೆ ಕೊಟ್ಟಿದೆ, ಆ ಸುವಾರ್ತೆಯನ್ನ ನಾವು ಲೋಕದ ಕಟ್ಟ ಕಡೆಗೆ ಸಾರ್ಬೇಕು. ಪಾರಿವಾಳಗಳಂತೆ ಸಾರಿ ಸರ್ಪದಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಾಸಿಗಳಾಗಿರ್ಬೇಕು. ಸೊ ಇದೆಲ್ಲ ಸುವಾರ್ತೆಯನ್ನ ಮತ್ತು ದೇವರ ವಿಷಯವನ್ನ ಈ ಲೋಕದಲ್ಲಿ ಪ್ರಚುರಪಡಿಸತಕ್ಕಂಥ ಕೆಲಸ. ಈಗ ನಾವು ಮಾತಾಡ್ತಾ ಇರೋದು ಈ ಪ್ರಪಂಚದಲ್ಲಿ ನಾವು ಯಾವ ರೀತಿಯಾಗಿರ್ಬೇಕು ಅಂತಂದ್ರೆ, ನಮ್ಮ ಮೂಲಭೂತವಾದಂತ ತತ್ವಕ್ಕೆ ಧಕ್ಕೆ ಬಾರದಿರತಕ್ಕಂಥ ಜೀವಿತವನ್ನ ನಾವು ನಡೆಸುವಂತವರಾಗಿರ್ಬೇಕು. ಸೊ ಕರ್ತನಿಗೆ ಸಂದರ್ಶಿಸಿದರೆ ಎರಡು ಉದಾಹರಣೆ ಕೊಟ್ಟೆ ಮೂಲಭೂತವಾದಂತ ತತ್ವಕ್ಕೆ. ಓಕೆ, ಈ ಎರಡನ್ನ ನಾವು ನಮ್ಮ ದೃಷ್ಟಿಯಲ್ಲಿ ತಂದು ಈಗ ನಾವು ಈ ಲೋಕದಲ್ಲಿರುವುದರಿಂದ ದೇವರ ವಿಷಯದಲ್ಲಿ ನಮ್ಗೆ ಚೆನ್ನಾಗಿ ಬಂತು. ಏನಂತಂದ್ರೆ ದೇವರು ಉತ್ಕೃಷ್ಟವಾದಂತ ರೀತಿಯಲ್ಲಿ ಪರಿಶುದ್ಧನಾಗಿದ್ದಾನೆ. ಹೌದಾ? ಉತ್ಕೃಷ್ಟವಾದಂತ ರೀತಿಯಲ್ಲಿ ಸೂಪರ್ ಲೆಟಿವ್ ಡಿಗ್ರಿ, ಅಷ್ಟು ಪರಿಶುದ್ಧನಾಗಿದ್ದಾನೆ. ನಾವು ಯಾವುದೇ ಕಾರಣಕ್ಕೂ ದೇವರಿಗೆ ಅತ್ಯಲ್ಪ ನಿಷ್ಠೆಯಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಅತ್ಯಲ್ಪ ನಿಷ್ಠೆ ಅಂದ್ರೆ ದೇವರ 100 ನಾನು ಕೊಡಕ್ ಆಗ್ತಾ ಇಲ್ಲ, ಬರೀ 90 ಮಾತ್ರ ನೀವು ಕೊಡ್ತೀನಿ ಅಂದ್ರೆ ದೇವರು ಒಪ್ಪಲ್ಲ. ಯಾಕಂದ್ರೆ ಅದನ್ನು ಪರಿಪೂರ್ಣನು, ಸಂಪನ್ನನಾಗಿದ್ದಾನೆ, ಪರಿಪೂರ್ಣನಾಗಿದ್ದಾನೆ. ಸೊ ಹಾಗಾಗಿ ದೇವರು ಅರ್ಧಂಬರ್ಧ ಕ್ವಾಲಿಟಿ ಇರತಕ್ಕಂಥದ್ದನ್ನ ಅಕ್ಸೆಪ್ಟ್ ಮಾಡಲ್ಲ. ಸೊ ಕರ್ತನ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಆಲೋಚನೆ ಮಾಡಿ, ನಾವು ಈ ಲೋಕದಲ್ಲಿ ಇರ್ಬೇಕಾದ್ರೆ ದೇವರನ್ನ ಮೆಚ್ಚಕ್ ಹೋದಾಗ ಈ ಲೋಕದಲ್ಲಿ ಏನಾಗುತ್ತೆ, ಈ ಲೋಕದವ್ರನ್ನ ಮೆಚ್ಚಕ್ಕಾಗಲ್ಲ. ಈ ಲೋಕದವ್ರಿಗೆ ಮೆಚ್ಚಕ್ಕಾಗಲ್ಲ ಅಂತಂದ್ರೆ ಸಹಜವಾಗಿ ಏನಾಗುತ್ತೆ ಅಂದ್ರೆ ಪ್ರತಿನಿತ್ಯವೂ ಘರ್ಷಣೆಗಳು, ಓಪನ್ ಕಾನ್ಫ್ಲಿಕ್ಟ್, ಲೋಕದವರೊಂದಿಗೆ ಓಪನ್ ಕಾನ್ಫ್ಲಿಕ್ಟ್ ಜನರೇಟ್ ಆಗುತ್ತೆ. ಸೊ ಹಾಗಾದ್ರೆ ಇದರ ಅರ್ಥ ನಾವು ಪ್ರತಿದಿನ ಲೋಕದವರೊಂದಿಗೆ, ನಮ್ಮ ಸರ್ಕಾರಗಳೊಂದಿಗೆ, ನಮ್ಮ ಅಧಿಕಾರಿಗಳೊಂದಿಗೆ ಪ್ರತಿದಿನ ಜಗಳ ಗಲಾಟೆ ಮಾಡಿಕೊಂಡು ಇರ್ಬೇಕಾ? ಯಾಕಂದ್ರೆ ನಾವು ದೇವರನ್ನ ಮೆಚ್ಚಿಸ್ಬೇಕು ಅಂತಂದ್ರೆ ಲೋಕವನ್ನ ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ದೇವರನ್ನ ಮೆಚ್ಚಿಸ್ಬೇಕಂದ್ರೆ ಪರಿಪೂರ್ಣತೆಯಲ್ಲಿ ಆತನನ್ನ ಮೆಚ್ಚಿಸ್ಬೇಕು ಅಂತೂ ನಮ್ಮ ನಿಷ್ಠೆಯಲ್ಲಿ ಯಾವುದೇ ಕುಂದು ಕೊರತೆಗಳು, ಲೋಪದೋಷಗಳು ಇರಬಾರ್ದು. ಅದನ್ನ ದೇವರು ಒಪ್ಪಲ್ಲ. ಸೊ ಕರ್ತನ ಪ್ರೀತಿಯ ಸಹೋದರ ಸಹೋದರರಿಗೆ, ಇದು ಬಹಳ ಒಂದು ಸಂದಿಗ್ಧವಾದಂತ ಒಂದು ಪರಿಸ್ಥಿತಿ, ಬಹಳ ಇಕ್ಕಟ್ಟಿನ ಪರಿಸ್ಥಿತಿ. ಈ ಲೋಕದಲ್ಲಿ ನಾವು ಕ್ರಿಸ್ತನ ಪ್ರಜೆಗಳಾಗಿರುವಂತದ್ದು ಬಹಳ ಕಷ್ಟಕರವಾದಂತ ಕೆಲಸ. ಸೊ ಹಾಗಾಗಿ ನಾನು ಏನಂತ ನಂಬ್ತೀನಿ ಅಂತಂದ್ರೆ, ಈ ಲೋಕದಲ್ಲಿ
ನಮ್ಮ ನಡವಳಿಕೆಗಳೇನಿದೆ, ಪ್ರತಿಯೊಬ್ಬರು ಒಂದೊಂದು ಸಂದರ್ಭದಲ್ಲಿ ಒಂದು ರೀತಿಯಾದಂತ ಪ್ರತಿಕ್ರಿಯೆಯನ್ನ ಕೊಡ್ತಾನೆ. ನನ್ನ ಪ್ರತಿಕ್ರಿಯೆ ಹೊಂದಿರ್ಬೋದು, ಬ್ರದರ್ ಪ್ರತಿಕ್ರಿಯೆ ಹೊಂದಿರ್ಬೋದು, ಸಿಸ್ಟರ್ ಪ್ರತಿಕ್ರಿಯೆ ಹೊಂದಿರ್ಬೋದು. ಆದ್ರೆ ಪ್ರತಿಕ್ರಿಯೆಗಳು ಪ್ರತಿಯೊಂದು ಏನಾಗಿರ್ಬೇಕು ಅಂತಂದ್ರೆ ದೇವರ ವಾಕ್ಯದ ಒಂದು ಆಧಾರವನ್ನ ಹೊಂದಿತ್ತು ಅಂತಂದ್ರೆ ಅದು ಸರಿಯಾದದ್ದು ಎಂಬುದಾಗಿ ನಾವು ಭಾವಿಸ್ಕೊಳ್ಬೋದು. ಆದ್ರೆ ನಾನ್ ಸರಿ ಮಾಡಿದ್ನ, ನಾ ತಪ್ಪು ಮಾಡಿದ್ದೀನ ಅಂತಂದ್ಬಿಟ್ಟು ನನ್ನ ಪರವಾಗಿ ನೀವು ಸಹ ತೀರ್ಪು ತಗೊಳಕ್ ಸಾಧ್ಯ ಇಲ್ಲ, ನಿಮ್ಮ ಪರವಾಗಿ ನಾವು ಸಹ ತೀರ್ಪನ್ನ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಆತ್ಮ ಸಾಕ್ಷಿಗೆ ತಕ್ಕಂತೆ ನಾವೇನ್ ಮಾಡ್ಬೇಕಂತೆ, ನಾವು ನಮ್ಮ ಪ್ರತಿಕ್ರಿಯೆಗಳನ್ನ ಈ ಲೋಕದಲ್ಲಿ ಕೊಡುವರಾಗಿರ್ಬೇಕಂತೆ. ಒಂದು ಉದಾಹರಣೆಯನ್ನ ಕೊಡ್ತೀನಿ, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ. ನಾವು ಭಾರತ ದೇಶದಲ್ಲಿ ಇದ್ದೀವಿ, ಇವತ್ತಿನ ಒಂದು ಆರ್ಥಿಕ ಪರಿಸ್ಥಿತಿ ಭಾರತ ದೇಶದಲ್ಲಿ ತುಂಬಾ ಚೆನ್ನಾಗಿದೆ. ನಮ್ಮ ನೆರೆ ರಾಷ್ಟ್ರವಾದಂತ ಪಾಕಿಸ್ತಾನ, ಇದರ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾ? ತುಂಬಾ ಭಯಾನಕವಾದಂತ ಪರಿಸ್ಥಿತಿ. ಇವತ್ತು ಅಲ್ಲಿ ಇವತ್ತಿನ ದಿನದಲ್ಲಿ ಹೇಗಿದೆ ಅಂತಂದ್ರೆ, ಅಲ್ಲಿ ಮಾರ್ಕೆಟ್ ಹೋಗಿ ತರಕಾರಿ ಕೊಂಡ್ಕೊಂಡು ಬರಬೇಕು ಅಂತಂದ್ರೆ ಅವರೆಲ್ಲ ಬೌನ್ಸರ್ಸ್ ನ ಜೊತೆ ಕರ್ಕೊಂಡು ಹೋಗ್ತಾ ಇದಾರೆ, ಅಂದ್ರೆ ಪೈಲ್ವಾನ್ಸ್ ಗಳ ಜೊತೆ ಕರ್ಕೊಂಡು ಹೋಗ್ತಾ ಇದಾರೆ. ಯಾಕಂದ್ರೆ ಕಳ್ಳತನ, ಆಡಪ್ಲೆ ಕಳ್ಳತನ ಅಂತ, ಯಾಕಂದ್ರೆ ಅಷ್ಟು ಬಡತನಕ್ಕೆ ಅವರು ಬಿದ್ದೋಗಿದ್ದಾರೆ, ತುಂಬಾ ಹೀನಾಯವಾದಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ನಮ್ಮ ರಾಜಕೀಯ ಪ್ರಶಾಸನ, ಏ ಬಿಡಿಯಪ್ಪ ನಾವೇನ್ ಮಾಡೋಣ, ಪಾಕಿಸ್ತಾನವ್ರಿಗೆಲ್ಲ ನಮ್ಮ ಒಳಗಡೆ ಅಸಿಲಿಮ್ಸ್ ಆಗಿ ಒಳಗೆ ಅವ್ರಿಗೆ ಒಳಗಡೆ ತಗೊಂಡ್ಬಿಡೋಣ, ಅವ್ರಿಗೆ ಸಹಾಯ ಆಗುತ್ತೆ ಅಂತಂದ್ರೆ, ನಾವು ಇಂಥ ಒಂದು ವಾತಾವರಣದಲ್ಲಿ, ಅಂದ್ರೆ ಇರತಕ್ಕಂಥ ವಾತಾವರಣದಲ್ಲಿ ಒಂದು ಬೆಟರ್ ವಾತಾವರಣ ಇದೆ, ಈ ವಾತಾವರಣದಲ್ಲಿ ಅವ್ರಿಗೆ ಒಳಗಡೆ ಹಾಕಂದ್ರೆ ನಮ್ಗೆ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ನಾವು ನಮ್ಮ ಸರ್ಕಾರಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ಬೋದಾ ಪ್ರಶ್ನೆ ಹಾಕೊಳ್ಳಿ. ಇದು ಪ್ರಶ್ನೆ ಮಾತ್ರ ನಿಮ್ಗೆ ಕೊಡ್ತಾ ಇರೋದು, ಊಹಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎರಡನೇ ಒಂದು ವಿಚಾರ, ನಾವೆಲ್ಲರೂ ಕ್ರಿಸ್ತ ಶಕ 1920 ನಾಜಿ ಸರ್ಕಾರದ ಪ್ರಜೆಗಳಾಗಿದ್ದೀವಿ, ನಾಜಿ ಸರ್ಕಾರದ ಪ್ರಜೆಗಳಾಗಿದ್ದೀವಿ. ಆ ಸರ್ಕಾರಕ್ಕೆ ಎಡ್ಡಿ ಯಾರಾಗಿರ್ತಾನೆ? ಹಿಟ್ಲರ್. ಹಿಟ್ಲರ್ 6 ಮಿಲಿಯನ್ ಅಂದ್ರೆ 6 ದಶಲಕ್ಷ ಇಸ್ರಾಯೇಲ್ಯರನ್ನ ಕೊಲ್ಲತಕ್ಕಂತ ಒಂದು ಸಂಚನ್ನ, ಒಂದು ಉನ್ನಾರವನ್ನ ಮಾಡ್ತಾನೆ. ನಾವು ಆತನ ಸರ್ಕಾರದಲ್ಲಿ ಇರತಕ್ಕಂಥವ್ರು ನಮ್ಗೆ ಈ ವಿಷಯ ನಮಗೂ ಗೊತ್ತಾಗುತ್ತೆ, ಮನವರಿಕೆ ಆಗುತ್ತೆ, ಓ ಇವ್ರನ್ನೆಲ್ಲ ಕೊಲ್ಲೋದಕ್ಕೆ ಇವನು ಪ್ರಯತ್ನ ಪಡ್ತಾ ಇದ್ದಾನೆ ಅಂತ, ಅವರೆಲ್ಲ ದೇವ್ರ ಮಕ್ಕಳು ಅಂತಾನು ನಮ್ಗೆ ಗೊತ್ತು. ಒಂದು ವೇಳೆ ನಮಗೆ ಹಿಟ್ಲರ್ ಕೊಲ್ಲತಕ್ಕಂತ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಒಗ್ಗಟ್ಟಾಗಿ ದಂಗೆ ಎದ್ದು ಆತನನ್ನ ಕೊಲ್ಲುವುದು ಸರಿಯಾ? 6 ದಶಲಕ್ಷ ಇಸ್ರೇಲ್ರು ಉಳ್ಕೊಂಡ್ಬಿಡ್ತಾರೆ ಯಾರನ್ನ? ಹಿಟ್ಲರ್ನ ಕೊಂದಾಕ್ಬಿಟ್ರೆ. ಕರ್ತನ ಪಿತೃನ ಸಹೋದರ ಸಹೋದರಿಯರೇ, ನಮ್ಮೆಲ್ಲರಿಗೂ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ ವಿಷಯದಲ್ಲಿ ತಿಳುವಳಿಕೆ ಇತ್ತು ಅಂತಂದ್ರೆ ಅದು ಈ ರೀತಿಯಾದಂತ ವಿಚಾರಗಳನ್ನ ಅದು ಪರ್ಮಿಟ್ ಮಾಡಲ್ಲ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ನಿಮ್ಮ ಅಧಿಕಾರಿಗಳಿಗೆ ಅಧೀನರಾಗಿರಿ ಅಂತ ಹೇಳ್ತಾರೆ. ಸೊ ಕರ್ತನ ಪಿತೃದ ಸಹೋದರ ಸಹೋದರಿಯರೇ, ಇದು ಒಂದು ಬಹಳ ಸಂದಿಗ್ಧವಾದಂತ ಒಂದು ವಿಚಾರ. ಕ್ರಿಸ್ತನ ಪ್ರಜೆಗಳಾಗಿ ಲೋಕದಲ್ಲಿ ನಡೆದುಕೊಳ್ಳುವಂಥದ್ದು ಬಹಳ ಸಂದಿಗ್ಧಿಯ ಒಂದು ವಿಚಾರ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಇದೇ ರೀತಿಯಾದಂತ ಸಮಸ್ಯೆಗಳನ್ನ, ಆ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ನಾವು ಪ್ರತಿಕ್ರಿಯೆಯನ್ನ ಕೊಡಬೇಕು ಎಂಬುದನ್ನ ಸವಿಸ್ತಾರವಾಗಿ ಅಲ್ಲಿ ಬರೆದಿದ್ದಾರೆ. ನಾಗರಿಕ ಅಸಹಕಾರ ಒಳ್ಳೆಯದ, ಭ್ರಷ್ಟ ಸರ್ಕಾರದ ವಿರುದ್ಧ ದಂಗೆ ಹೇಳುವುದು, ಪ್ರತಿಭಟನೆ ಮಾಡುವುದು ಸರಿನಾ? ಮರಣದಂಡನೆ ಶಿಕ್ಷೆ ಸರಿನಾ? ನಮ್ಮ ತೆರಿಗೆ ಹಣವನ್ನ ದುರುಪಯೋಗ ಮಾಡಿಕೊಳ್ಳುತ್ತಿರುವಂತಹ ಸರ್ಕಾರದ ವಿರುದ್ಧ ನಾವು ಹೋಗುವಂಥದ್ದು ಸರಿಯಾ? ಈ ರೀತಿಯಾಗಿ ಈ ಲೋಕದ ಸರ್ಕಾರಗಳ ವಿಷಯದಲ್ಲಿ ಸವಿಸ್ತಾರವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆದಿರುವಂತದ್ದನ್ನ ನಾವು ನೋಡ್ತೀವಿ. ಆ ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ ಒಂದು ಸಾರಾಂಶ ಏನು ಏನು ಅಂತಂದ್ರೆ, ನಾವು ಈ ಲೋಕದಲ್ಲಿರಬೇಕಾದ್ರೆ
ನಾವು ಪ್ರತಿಯೊಬ್ಬರು ಪ್ರೀತಿಯಿಂದ ಕೂಡಿದವರಾಗಿದ್ದು ನಮ್ಮ ನೆರೆಹೊರೆಯವರೊಂದಿಗೆ ಸಮಾಧಾನದಲ್ಲಿ ಇರಬೇಕು. ಯಾರದೇ ವಿಷಯದಲ್ಲಿ ನೀವು ಪ್ರತೀಕಾರವನ್ನ ನೀವು ಮಾಡಬಾರ್ದು, ಯಾರ ಮೇಲೂ ನೀವು ದ್ವೇಷವನ್ನ ಮಾಡಬಾರ್ದು ಎಂಬುದಾಗಿ ಹೇಳುವಂತನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಹಾಗಾದ್ರೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಯಾವ ಸಂದರ್ಭದಲ್ಲಿ ಅದು ಬರೆಯಲ್ಪಟ್ಟಿತು? ಈಗ ವಿಷಯಕ್ಕೆ ಬರೋಣ. ವಾಟ್ ಈಸ್ ದಿ ಹಿಸ್ಟ್ರಿ ಬಿಯಾಂಡ್ ರೋಮನ್ಸ್ 13th chapter verse 1-7? ಯಾವ ರೀತಿ ಆದಂತಹ ಒಂದು ಪರಿಸ್ಥಿತಿ ಇತ್ತು? ಯೇಸು ಕ್ರಿಸ್ತನು ಸತ್ತು ರೋಮ್ ಚಕ್ರಾಧಿಪತಿ ಆಡಳಿತಕ್ಕೆ ಬಂದಿರುತ್ತೆ. ಆಡಳಿತಕ್ಕೆ ಬಂದಾಗ ಪರಿಸ್ಥಿತಿಗಳು ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಆ ಕಾಲದಲ್ಲಿ ಕ್ಲೌಡಿಯಸ್ ಅವನು ಚಕ್ರವರ್ತಿ ಆಗಿರ್ತಾನೆ ರೋಮಾಪುರದಕ್ಕೆ, ರೋಮಾಪುರದ ರೋಮನ್ಸ್ಗೆ ಅವನು ಚಕ್ರವರ್ತಿ ಆಗಿರ್ತಾನೆ ಕ್ಲೌಡಿಯಸ್. ಇವನು ಏನ್ ಮಾಡ್ತಾನೆ ಅಂತಂದ್ರೆ, ಯಹೂದ್ಯರು ತಮ್ಮ ದೇಶದಲ್ಲಿತ್ತು ಅಂತಂದ್ರೆ ಇವರು ಬಹಳ ಅಪಾಯಕಾರಿ, ಇವರಿಂದ ನಮ್ಗೆ ತೊಂದರೆ ಆಗುತ್ತೆ ಅಂತಂದ್ಬಿಟ್ಟು ಅವನು ಯಹೂದ್ಯರನ್ನ ತನ್ನ ದೇಶದಿಂದ ಗಡಿಪಾರ್ ಮಾಡ್ಬಿಟ್ಟಿರ್ತಾನೆ. ಎಕ್ಸ್ಪೆಲ್ಡ್ ಹೊರಗಡೆ ಅವ್ರನ್ನ ಅಟ್ಬಿಟ್ಟಿರ್ತಾನೆ. ಯಾಕೆ? ಇಡೀ ಇಸ್ರಾಯೇಲ್ ಅಥವಾ ಯಹೂದ್ಯರಿಗೆ ತಮ್ಮ ಒಂದು ದೇಶದಿಂದ ಹೊರಗಡೆ ಅಟ್ಬಿಟ್ಟಿರ್ತಾನೆ. ಅದಕ್ಕೆ ಒಂದು ವಚನ ಓದೋಣ, ಅಪೋಸ್ತಲರ ಕೃತ್ಯ 18ನೇ ಅಧ್ಯಾಯ 2ನೇ ವಚನ. ಪೋಂತದಲ್ಲಿ ಹುಟ್ಟಿದ ಅಕ್ವೀಲನೆಂಬ ಒಬ್ಬ ಯಹೂದ್ಯನನ್ನು ಅಲ್ಲಿ ಕಂಡನು. ಯಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವೀಲನು ಅವನ ಹೆಂಡತಿಯಾದ ಪ್ರೆಸಿಲ್ಲಳು ಕೆಲವು ದಿವಸಗಳ ಮುಂಚೆ ಇತಾಲ್ಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಏನಂತ ನೋಡಿರ್ತೀವಿ, ಯಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಯಹೂದ್ಯರೆಲ್ಲರೂ ಏನ್ ಮಾಡಿದ್ರಂತೆ, ರೋಮಾಪುರವನ್ನ ಬಿಟ್ಟು ಅವರು ಹೊರಟೋಗಿದ್ರು. ಯಾಕೆ ಅಂತಂದ್ರೆ ಕ್ಲೌದಿಯನ್ಗೆ ಏನ್ ಅನಿಸ್ತಾ ಇತ್ತು ಅಂತಂದ್ರೆ, ಯಹೂದ್ಯರು ನಮ್ಮ ದೇಶದಲ್ಲಿದ್ರೆ ಅದು ಬಹಳ ಅಪಾಯಕಾರಿಯಾದಂತ ವಿಚಾರ, ಅವ್ರೇನ್ ಮಾಡ್ಬೋದು ನಮ್ಮ ವಿರುದ್ಧ ಅವ್ರು ದಂಗೆ ಎದ್ದು ನಮ್ಮ ರಾಜ್ಯವನ್ನ ಅವರು ಕಿತ್ಕೊಳ್ಬಹುದು. ಈ ರೀತಿಯಾದಂತ ಒಂದು ಮನಸ್ಥಿತಿ ಯಾಕಿತ್ತು ಅಂತಂದ್ರೆ ರೋಮಾಪುರದವರಿಗೆ ಇತ್ತು. ಮತ್ತೊಂದು ಕಡೆ ಏನ್ ನೋಡ್ತೀವಿ ಅಂತಂದ್ರೆ ಈ ರೋಮನ್ನರು ಕ್ರೈಸ್ತರು, ಯಹೂದ್ಯ ಕ್ರೈಸ್ತರು, ಆ ಕಾಲದಲ್ಲಿ ಯಹೂದ್ಯ ಕ್ರೈಸ್ತರು ಅಂದ್ರೆ ಯಾರು ಅಂತಂದ್ರೆ, ಫಸ್ಟ್ ಯಹೂದ್ಯರಿದ್ರು, ಯಹೂದ್ಯದಿಂದ ಬಂದಂತವನು ಯೇಸು ಕ್ರಿಸ್ತ. ಆ ಯೇಸು ಕ್ರಿಸ್ತನನ್ನ ನಂಬಿರತಕ್ಕಂತ ಯಹೂದ್ಯರಿಗೆ ಯಹೂದ್ಯ ಕ್ರೈಸ್ತರು ಅಂತಾರೆ. ಅದಲ್ಲದೆ ಬರಿ ಕ್ರೈಸ್ತರು ಅಂತಲೂ ಸಹ ಹೇಳ್ತಾರೆ. ಬರಿ ಕ್ರೈಸ್ತರು ಅಂದ್ರೆ ಯಾರು? ಯಹೂದ್ಯರಲ್ಲದವರಿಗೆ ಕ್ರೈಸ್ತರು ಅಂತ ಹೇಳ್ತಾರೆ. ಯಾರು? ಯಾರು ಯೇಸು ಕ್ರಿಸ್ತನನ್ನ ನಂಬಿರತಕ್ಕಂತ ಅನ್ಯರಾಗಿದ್ದಾರೋ ಯಹೂದ್ಯರನ್ನ ಬಿಟ್ಟು, ಅವ್ರನ್ನೆಲ್ಲ ಏನಂತ ಹೇಳ್ತಾರೆ? ಕ್ರೈಸ್ತರು ಅಂತಾರೆ. ಯಹೂದ್ಯರು ಕ್ರಿಸ್ತನನ್ನ ನಂಬಿದ್ರೆ ಯಹೂದ್ಯ ಕ್ರೈಸ್ತರು ಅಂತ ಹೇಳ್ತಾರೆ. ಸೊ ಅಲ್ಲಿ ರೋಮಾಪುರದವರಲ್ಲಿ ಯಾರಿದ್ರು ಅಂತಂದ್ರೆ ಯಹೂದ್ಯ ಕ್ರೈಸ್ತರು ಮತ್ತು ಕ್ರೈಸ್ತರು ಇದ್ರು ಅವಾಗ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಯಹೂದ್ಯ ಕ್ರೈಸ್ತರು ಮತ್ತು ಕ್ರೈಸ್ತರನ್ನ ರೋಮಾಪುರದವರು ಯಾವ ರೀತಿಯಾಗಿ ಭಾವಿಸ್ತಾ ಇದ್ರು ಅಂದ್ರೆ, ಅವರು ಅನ್ಯರಾದ್ರೂ ಸಹ ಅವರು ಯಹೂದ್ಯರ ಜನಾಂಗಕ್ಕೆ ಸೇರಿದವರು. ಯೇಸು ಕ್ರಿಸ್ತ ಈ ಭೂಲೋಕದಲ್ಲಿದ್ದಾಗ ನನ್ನ ರಾಜ್ಯ ನನ್ನ ರಾಜ್ಯ ನನ್ನ ರಾಜ್ಯ ಅಂತ ಇದ್ರು. ಇವರೆಲ್ಲ ಅವ್ರ ಶಿಷ್ಯರಿದಾರಲ್ಲ, ಇವ್ರೇನ್ ಮಾಡ್ಬೋದು ಏನ್ ಮಾಡ್ಬೋದು ಆ ರಾಜ್ಯವನ್ನ, ಯೇಸು ಕ್ರಿಸ್ತನ ರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ನಮ್ಮನ್ನ ಟಾಪಲ್ ಮಾಡ್ಬಿಡ್ಬೋದು, ಆ ಭಯ ಇತ್ತು. ಯಾಕಂದ್ರೆ ಯೇಸು ಕ್ರಿಸ್ತ ನಾನು ಇವರು ರಾಜ್ಯದವನಲ್ಲ, ನನ್ನ ರಾಜ್ಯವೇ ಬೇರೆ ನನ್ನ ರಾಜ್ಯವೇ ಬೇರೆ ಅಂತ ಹೇಳ್ತಾ ಇದ್ರಲ್ಲ. ಸೊ ಆ ರಾಜ್ಯ ಇವರೆಲ್ಲ ಅವ್ರ ಶಿಷ್ಯರು. ಯಾರು? ಯಹೂದ್ಯ ಕ್ರೈಸ್ತರು ಮತ್ತು ಕ್ರೈಸ್ತರೆಲ್ಲ ಯೇಸು ಕ್ರಿಸ್ತನ ಶಿಷ್ಯರು. ಆ ಯೇಸು ಕ್ರಿಸ್ತನ ರಾಜ್ಯವನ್ನ ಸ್ಥಾಪಿಸುವುದಕ್ಕಾಗಿ ಇವರು ನಮ್ಮ ಸರ್ಕಾರವನ್ನ ಉರುಳಿಸಿ ತಾವು ಪಟ್ಟಕ್ಕೆ ಬರ್ಬೋದು ಎಂದು ಭಯಪಟ್ಟು ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ, ತೀವ್ರವಾಗಿ ಕ್ರೈಸ್ತರನ್ನ ಹಿಂಸೆಗೆ ಒಳಪಡಿಸ್ತಾ ಇದ್ರು. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಆ ಕಾಲದಲ್ಲಿ ರೋಮಾಪುರ
ದಲ್ಲಿ ಆಡುತ್ತಿದ್ದಂತ ಮತ್ತೊಬ್ಬ ಅರಸ ಏನು ಅಂತಂದ್ರೆ ಸರ್ವಕಾಲಿಕ ಅತ್ಯಂತ ದುಷ್ಟ ರಾಜನಾದಂತ ನೀರೋ ಚಕ್ರವರ್ತಿ. ಫಸ್ಟ್ ಕ್ಲೌಡಿಯಾ ಯಹೂದ್ಯರನ್ನ ದೇಶದಿಂದ ಹೊರಡಿಸ್ಬಿಡ್ತಾನೆ. ತದನಂತರದಲ್ಲಿ ನೀರೋ ಚಕ್ರವರ್ತಿ ಬರ್ತಾನೆ. ಇವನು ಏನ್ ಮಾಡ್ತಾನೆ ಅಂದ್ರೆ ಇಡೀ ಕ್ರೈಸ್ತರನ್ನ ತನ್ನ ಒಂದು ಮುಷ್ಟಿ ಇಟ್ಕೊಳ್ಳೋದಕ್ಕೆ ಏನ್ ಮಾಡ್ತಾನೆ ಅಂದ್ರೆ ವಿಪರೀತವಾಗಿ ಅವರನ್ನ ಹಿಂಸಿಸ್ತಾ ಇರ್ತಾನೆ. ಯಾವ ರೀತಿಯಾಗಿ ಇಸ್ರಾಯೇಲರನ್ನ ಐಗುಪ್ತ ದೇಶದಲ್ಲಿ ಬಿಟ್ಟಿ ಚಾಕರಿ ಮಾಡಿಸ್ಕೊಂಡು ಅವ್ರು ಎಲ್ಲಿ ಬೆಳೆದು ನಮ್ಗೆ ದಂಗೆ ಎದ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಫುಲ್ಲು ಕೆಳಗಡೆ ಇಟ್ಟಿರ್ತಾರೆ, ಅವ್ರು ಇರ್ತಿದ್ದಲ್ಲ ದಾಸರಾಗಿ. ಅದೇ ಒಂದು ಪರಿಸ್ಥಿತಿ ಎಲ್ಲಿತ್ತು ಅಂತಂದ್ರೆ ರೋಮಾಪುರದಲ್ಲಿ ಇದ್ದು. ಸ್ವತಃ ಸಹೋದರಿಯರೇ, ಆ ಕಾಲದಲ್ಲಿ ಕ್ರೈಸ್ತರಿಗೆ ಯಾವ ಕ್ರೈಸ್ತರಲ್ಲಿ ಯಾವುದೇ ರೀತಿಯಾದಂತ ಒಂದು ಒಮ್ಮತ ಇರಲಿಲ್ಲ. ಕ್ರೈಸ್ತರಿಗೆ ಯಾವುದೇ ರೀತಿಯಾದಂತ ಸಂವಿಧಾನಿಕ ಕಾನೂನುಗಳಿರಲಿಲ್ಲ. ಅಥವಾ ಹಳೆ ಒಡಂಬಡಿಕೆಯನ್ನು ನೋಡೋದಾಯ್ತು ಅಂತಂದ್ರೆ ಯಹೂದ ದೈವ ಪ್ರಭುತ್ವ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಕ್ರೈಸ್ತರಾದವರು ಈ ಲೋಕದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅಂತಂದ್ರೆ ಯಾವ ಉಲ್ಲೇಖನೂ ಇರಲಿಲ್ಲ. ಒಂದು ಡಿಲೆಮಾ, ಯಾಕಂದ್ರೆ ಏನೋ ಒಂದು ಕಾನೂನು ಇರ್ಬೇಕಲ್ಲ ನಾನು ಲೋಕದಲ್ಲಿ ನಡ್ಕೊಳ್ಬೇಕು ಅಂತಂದ್ರೆ, ಕ್ರೈಸ್ತರಾದಂತವ್ರು ಈ ಲೋಕದಲ್ಲಿ ನಡ್ಕೊಳ್ಬೇಕು ಅಂತಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಏನೋ ಕಾನೂನು ಇರಲಿಲ್ಲ, ಹೊಸ ಒಡಂಬಡಿಕೆಯಲ್ಲೂ ಯಾವ ಕಾನೂನು ಇರಲಿಲ್ಲ. ಸೊ ಹಾಗಾಗಿ ಕ್ರೈಸ್ತರಲ್ಲಿ ಯಾವುದೇ ಒಮ್ಮತ ಇರಲಿಲ್ಲ. ಪರಿಸ್ಥಿತಿ ಆಗಿತ್ತು, ನೀರೋ ಚಕ್ರವರ್ತಿ ಏನ್ ಮಾಡ್ತಾ ಇದ್ದಾನೆ ಕ್ರೈಸ್ತರನ್ನ ಹಿಂಸಿಸ್ತಾ ಇದ್ದಾನೆ, ಯದ್ವ ತದ್ವ ಅವ್ರ ಮೇಲೆ ಇರ್ತಾ ಇದ್ದಾನೆ. ತೆರಿಗೆ ಆಗ್ಬೋದು, ಸುಂಕ ಆಗ್ಬೋದು, ಅವ್ರು ಇರತಕ್ಕಂತ ರೀತಿ ನೀತಿಗಳಾಗ್ಬೋದು, ಏನ್ ಮಾಡ್ತಾ ಹೆಚ್ಚೆಚ್ಚಾಗಿ ಹೆಚ್ಚೆತ್ತೆ. ಯಾಕಂದ್ರೆ ಅವರು ಸಪ್ರೆಸ್ ಮಾಡೋದೇ ಒಂದು ಉದ್ದೇಶ ಆಗಿತ್ತು, ಇಲ್ಲ ಅಂತಂದ್ರೆ ತನ್ನ ಒಂದು ಸರ್ಕಾರಕ್ಕೆ ತೊಂದರೆ ಆಗ್ಬೋದು ಎಂಬತಕ್ಕಂಥದ್ದು ಅವನ ಒಂದು ಆಲೋಚನೆ. ಇಂತ ಒಂದು ಪರಿಸ್ಥಿತಿಯಲ್ಲಿ ಪೌಲನು ಪವಿತ್ರಾತ್ಮ ಪ್ರೇರಿತವಾದಂತ ಕ್ರೈಸ್ತರಿಗೆ ಅನ್ವಯವಾಗತಕ್ಕಂತ ಕಾನೂನುಗಳನ್ನ ಪ್ರಪ್ರಥಮವಾಗಿ ಅಲ್ಲಿ ಸ್ಥಾಪನೆ ಮಾಡ್ತಾನೆ. ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಆ ಒಂದು ವಿಚಾರನ ಪ್ರಸ್ತಾಪ ಮಾಡ್ತಾನೆ. ಅಲ್ಲಿವರೆಗೂ ಯಾವುದು ಕಾನೂನು ಇರಲಿಲ್ಲ, ದೇರ್ ವಾಸ್ ನೋ ಗೈಡ್ ಲೈನ್, ಯಾವುದೇ ಮಾರ್ಗದರ್ಶನ ಇರಲಿಲ್ಲ. ಹಳೆ ಒಡಂಬಡಿಕೆ ಇರಲಿಲ್ಲ, ಹೊಸ ಒಡಂಬಡಿಕೆ ಇರಲಿಲ್ಲ. ಪರಿಸ್ಥಿತಿ ಯಾವ ರೀತಿ ಆಗಿತ್ತು, ಜನರು ದಂಗೆ ಏಳತಕ್ಕಂತ ಪರಿಸ್ಥಿತಿ. ಯಾವ ಜನರು, ಕ್ರೈಸ್ತರು ಯಹೂದ್ಯರು ರೋಮ್ ಚಕ್ರಾಧಿಪತ್ಯದ ವಿರುದ್ಧ ದಂಗೆ ಹೇಳತಕ್ಕಂತ ಪರಿಸ್ಥಿತಿ. ದಂಗೆ ಮಾಡೋದು ಸರಿನೋ ತಪ್ಪೋ ಗೊತ್ತಿಲ್ಲ. ಈ ರೀತಿಯಾದಂತ ಒಂದು ಪರಿಸ್ಥಿತಿಯಲ್ಲಿ ಪೌಲ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪವಿತ್ರಾತ್ಮ ಪ್ರೇರಿತವಾದಂತ ಈ ಮೂಲ ತತ್ವಗಳನ್ನ ಇಲ್ಲಿ ಬರೆಸಿಕೊಡುವಂತ ನಾವು ನೋಡ್ತೀವಿ. 13:1-7 ಇದು ಓದನ. ಇಲ್ಲಿ ಕಥನ ಬಿಟ್ಟಿರುವ ಸಹೋದರ ಸಹೋದರಿಗೆ ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ 1-7 ನಾವು ಓದಿದ್ರೆ ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ. ಯಾಕೆ ಅಂತಂದ್ರೆ ಪೌಲ ಈ ವಾಕ್ಯಗಳನ್ನ ಬರಿಬೇಕಾದ್ರೆ ವಿಷಯಕ್ಕೆ ಯಾವುದೇ ಇಂಟ್ರಡಕ್ಷನ್ ಕೊಡಲ್ಲ, ಬರಲ್ಲ. ಮತ್ತು ಈ ವಿಷಯ ಮುಗಿದಿದೆ, ಮತ್ತೊಂದು ವಿಷಯ ಸ್ಟಾರ್ಟ್ ಆಗ್ತಾ ಇದೆ ಅಂತ ಪರಿವರ್ತನೆಯೂ ಸಹ ಆತ ಸೂಚಿಸಲ್ಲ. ಟ್ರಾನ್ಸಿಷನ್, ಇದು ಮುಗಿದಿದೆ ಮತ್ತೊಂದು ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಪರಿವರ್ತನೆಯನ್ನು ಸೂಚಿಸಿಲ್ಲ. ಅದೇನ್ ಮಾಡ್ತಾರೆ ಅಂತಂದ್ರೆ ಅದು ಫ್ಲೋ ಆಫ್ ಥಾಟ್ಸ್, ಆಲೋಚನೆಗಳ ಅರಿವು 1-2 ಅದ್ ಯಾವ್ದಕ್ಕೆ ಯಾವ್ದು ಲಿಂಕ್ ಅನ್ನೋದೇ ಗೊತ್ತಾಗಲ್ಲ. ನೀವು ಓದಿದ್ರೆ 1-7 ಸಹೋದರ ಮತ್ತು ಸಹೋದರಿಯರೇ, ಈ 1-7 ನಮಗೆ 4 ಮುಖ್ಯವಾದಂತ ಕ್ರಿಸ್ತಿಯರಿಗೆ ಅನ್ವಯವಾಗತಕ್ಕಂತ ತತ್ವಗಳನ್ನು ನಾವು ಕಂಡಿಡ್ಕೊಳ್ಬಹುದು. ಕ್ರೈಸ್ತರು ಈ ಲೋಕದಲ್ಲಿ ಯಾವ ರೀತಿಯಾಗಿ ದೇವರಿಗೆ ಧಕ್ಕೆ ಬಾರದಂತೆ, ಮೂಲ ತತ್ವಗಳಿಗೆ ಧಕ್ಕೆ ಬಾರದಂತೆ ಅವರು ತಮ್ಮ ಜೀವಿತವನ್ನ ಈ ಲೋಕದಲ್ಲಿ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ನಾವು 4 ತತ್ವಗಳ ಮುಖಾಂತರ ನಾವು ಕಂಡಿಟ್ಕೊಳ್ಬಹುದು. ನಾನು ತತ್ವಗಳ ಮುಖಾಂತರ ನಾನು ಏನ್ ಮಾಡ್ತೀನಿ ಅಂದ್ರೆ ವಚನಗಳನ್ನ ಓದಿಸ್ತೀನಿ. ಮೊದಲನೇ ತತ್ವ ಏನ್ ಮಾಡ್ಕೊಳ್ಬಹುದು, ಕ್ರೈಸ್ತರು ಈ ಲೋಕದಲ್ಲಿ ಯಾವ ರೀತಿಯಾಗಿ ಅವ್ರ ಜೀವನ ಮಾಡ್ಬೇಕು. ಇದಕ್ಕೆ ನಾವ್ ಏನ್ ನೋಡೋಣ ಅಂದ್ರೆ 13:1 ರೋಮಾಪುರದವರಿಗೆ ಬಂದ ಪತ್ರಿಕೆ 1-2 ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು
ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. ಆದುದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ. ಎದುರಿಸುವವರು ಶಿಕ್ಷೆಗೊಳಗಾಗುವರು. ಥ್ಯಾಂಕ್ ಯು. ಪ್ರತಿ ಮನುಷ್ಯನು ಅವನು ಇವನು ದೊಡ್ಡವನು ಚಿಕ್ಕವನು ಬಡವ ಶ್ರೀಮಂತ ಏನಿಲ್ಲ, ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ. ಇದು ಒಂದು ಪಾಯಿಂಟ್ ತಲೆಗೆ. ನೆಕ್ಸ್ಟ್ ಏನಂತ ಹೇಳ್ತಾರೆ ಅಂತಂದ್ರೆ, ಯಾಕಂದರೆ ರೀಸನ್ ಏನು ಅಂತ ಹೇಳ್ತಾರೆ, ಪ್ರತಿ ಮನುಷ್ಯನು ತನ್ನ ಅಧಿಕಾರಿಗಳಿಗೆ ಅಧೀನನಾಗಿರಲಿ. ಕಾರಣ ಏನು? ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರ ಇರುವುದಿಲ್ಲ. ಅರ್ಥ ಆಗ್ತಾ ಇದೆಯಾ? ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಯಾರಿಗೋ ಒಂದು ಅಧಿಕಾರ ಇದೆ ಅಂತಂದ್ರೆ ಅದು ದೇವರಿಂದ ಬಂದಿರತಕ್ಕಂತ ಅಧಿಕಾರ. ನೀವೇನಾದ್ರೂ ಅಧಿಕಾರಿಗೆ ವಿರುದ್ಧವಾಗಿ ನೀವು ತಿರುಗಿ ಬಿತ್ತು ಅಂತಂದ್ರೆ ನೀವು ಯಾರನ್ನ ಎದುರಾಕಂಡಂಗೆ, ದೇವರನ್ನ ಎದುರಾಕಂಡಂಗೆ, ಆಗ ನೀವು ಶಿಕ್ಷೆಗೆ ಒಳಗಾಗಲ್ಲ. ಹಾಗಾದ್ರೆ ಈ ಒಂದು ಮತ್ತು ಎರಡು ವಾಕ್ಯಗಳ ಮುಖಾಂತರ ನಾವು ಯಾವ ಮೂಲಭೂತವಾದಂತ ತತ್ವವನ್ನ ಇದರ ಮುಖಾಂತರ ಕಂಡುಹಿಡ್ಕೊಳ್ಬಹುದು ಅಂತಂದ್ರೆ, ನಾವು ಎಲ್ಲಾ ಅಧಿಕಾರಿಗಳಿಗೂ ಅಧೀನರಾಗಿರಬೇಕು ಎಂಬುದೇ ಮೂಲ ತತ್ವ. ನಾವು ಎಲ್ಲಾ ಅಧಿಕಾರಿಗಳಿಗೂ ಅಧೀನರಾಗಿರ್ಬೇಕು. ಯಾಕಂದ್ರೆ ಕಾರಣ ಇಷ್ಟೆಲ್ಲ ಇದೆ, ಒಬ್ಬರಿಗೂ ಎಲ್ಲಾ ಅಧಿಕಾರವು ದೇವ್ರ ನಿಮ್ಮ ಮೇಲೆ, ನೀವು ಫಸ್ಟ್ ನಿಮ್ಮ ಅಧಿಕಾರಿಗಳಿಗೆ ಅಧೀನರಾಗಿರಿ. ಯಾಕಂದ್ರೆ ಎಲ್ಲಾ ಅಧಿಕಾರವು ದೇವರಿಂದ ಬಂದದ್ದು. ನೀವು ಅಧಿಕಾರಿಗಳಿಗೆ ವಿರುದ್ಧವಾಗಿ ನೀವು ತಿರುಗಿ ಬಿತ್ತು ಅಂತಂದ್ರೆ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಂಗೆ, ಸೊ ಹಾಗಾಗಿ ನೀವು ಶಿಕ್ಷೆಗೆ ಒಳಗಾಗ್ತೀರಾ. ಸೊ ಕರ್ಕೊಂಡು ಬಿತ್ತಿಲ್ಲ ಸೋದರ ಸೋದರರೇ, ವಿವಿಧ ಕ್ಷೇತ್ರಗಳಲ್ಲಿ ನಾವು ಇನ್ನೊಂದರಲ್ಲಿ ಜೀವನ ಮಾಡ್ತಾ ಇದೀವಿ. ನಮ್ಮ ಜೀವಿತದ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಪ್ರತಿಯೊಂದು ಕ್ಷೇತ್ರದಲ್ಲೂ ಇರತಕ್ಕಂಥ ಅವರವರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಿದ್ದಾರೆ, ಈ ಅಧಿಕಾರಿಗಳಿಗೆ ನಾವು ಪ್ರತಿಯೊಬ್ಬರು ಏನಾಗಿರ್ಬೇಕು, ನಾವು ಅಧೀನದಲ್ಲಿ ಇರಬೇಕು ಎಂಬುದು ಪ್ರಪ್ರಥಮವಾದಂತ ಒಂದು ವಿಚಾರ. ಬ್ರದರ್ ನಮ್ ಬಾಸ್ ಇದಲ್ಲ ತುಂಬಾ ಎಸೆಂಟ್ರಿಕ್ ಫೆಲೋ, ಕ್ರ್ಯಾಂಕಿ ಫೆಲೋ, ಒಂದೊಂದ್ಸರಿ ಒಂದೊಂದರ ಅವರು ನಡ್ಕೊಳ್ತಾರೆ ಅಂತ ಅಂದ್ರೆ ಅದಕ್ಕೆ ಉತ್ತರ ಏನು? ಅದಕ್ಕೆ ಉತ್ತರ ಏನು? ಅಧಿಕಾರಿಗೂ ಅಧೀನ ಆಗಿರ್ಬೇಕು. ಸಿಂಪಲ್ ಏನು ಅಂದ್ರೆ, ಭರತ್ ನಿಮ್ಮ ಅಧಿಕಾರಿಗಳಿಗೆ ಅಧೀನರಾಗಿದೆ. ಯಾಕಂದ್ರೆ ಒಬ್ಬನಿಗೂ ದೇವರಿಲ್ಲದೆ ಅಧಿಕಾರ ಇಲ್ಲ. ಸೊ ಹಾಗಾಗಿ ನೀವು ಅವ್ರಿಗೆ ಅಧೀನರಾಗಿದ್ರೆ ಬೇಕು. ಸೊ ಕರ್ತನ ಬಿತ್ತಿನ ಸೋದರ ಸೋದರ, ಸಮಟೈಮ್ಸ್ ನನಗೆ ಇದು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗಿದ್ರಪ್ಪ, ಎಲ್ಲಾ ಅಧಿಕಾರಿಗಳು ದೇವರನ್ನೇ ನೇಮಿಸಿದರು ಅಂತ ಹೇಳ್ತಾರಂತ, ಎಲ್ಲಾ ಕೆಟ್ಟವರು ಅವರೇ ದೇವರೇ ನೇಮಿಸಿದ್ರು, ಯಾಕೆ ಇದೆಲ್ಲ ಮಾಡಿದ್ರು ಅಂತ ನಮ್ಗೆ ಅನ್ಸ್ಬೋದು. ಪ್ರಿಯ ಸೋದರ ಮತ್ತು ಸೋದರಿಗೆ, ಸತ್ಯವೇದದಲ್ಲಿ ಇದಕ್ಕೆ ಬಹಳಷ್ಟು ಉದಾಹರಣೆಗಳನ್ನ ನಾವು ನೋಡ್ತೀವಿ. ಮೂಲಭೂತವಾಗಿ ನಾವು ಚರಿತ್ರೆಯ ಪುಟವನ್ನ ತಿರುಚಿ ನಾವು ನೋಡೋದಾಯ್ತು ಅಂತಂದ್ರೆ, ಸಾಲಮೋನನ ಮಗನಾದಂತ ರೆಹಬ್ಬಾಮ್ ಮತ್ತು ಯಾರೊಬ್ಬಾಮನ ದಿನದಲ್ಲಿ ನಡೆದಂತ ಒಂದು ಸಂಗತಿ ನಮ್ಗೆಲ್ಲ ಗೊತ್ತು. ಯಾರೊಬ್ಬಾಮ್ ಏನ್ ಮಾಡ್ತಾನೆ ಅಂತಂದ್ರೆ, ಇಸ್ರಾಯೇಲರ 10 ಕುಲವನ್ನ ತಾನು ಅವ್ರನ್ನ ತನ್ನ ಕಡೆ ಸೆಳ್ಕೊಂಡು ಅಲ್ಲಿ ವಿಗ್ರಹಾರಾಧನೆಗೆ ಪ್ರಚೋದನೆ ಮಾಡಿದಂತನು ಅವನೇ. ಯಾರು? ಯಾರೊಬ್ಬಾಮ್. ಕರೆಕ್ಟಾ? ಏನಾಯ್ತು, ಸಾಲಮೋನನ ಮಗನಾದಂತ ರೆಹಬ್ಬಾಮ್ ಪಟ್ಟಕ್ಕೆ ಬರ್ತಾನೆ. ಪಟ್ಟಕ್ಕೆ ಬಂದಾಗ ತನ್ನ ಜನರ ಮೇಲೆ ಇಲ್ಲಸಲ್ಲದನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವ್ನು ಯಾವಾಗ ಹೆಚ್ಚೆಚ್ಚಾಗಿ ಅವ್ರಿಗೆ ತೊಂದರೆ ಕೊಡಕ್ ಸ್ಟಾರ್ಟ್ ಮಾಡ್ದ, ಜನರ ಒಲವು ಏನಾಗೋಯ್ತು ಅಂತಂದ್ರೆ, ಬೇಡಪ್ಪ ಇವ್ನು ಯಾರು ಸಾಲಮೋನ್ ಮಗ ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಸೊ ನಾವೆಲ್ಲ ಏನ್ ಮಾಡೋಣ, ಯಾರೊಬ್ಬ ಅವನ ಜೊತೆ ಸೇರ್ಕೊಬಿಡೋಣ ಅಂತ ಯಾರೊಬ್ಬ ಅವನ ಜೊತೆ 10 ಕುಲಗಳು ಸೇರ್ಕೊಬಿಟ್ಟು. ಅವನೇನ್ ಮಾಡ್ದ, ಈ 10 ಕುಲದವರು ಪ್ರತಿ ವರ್ಷ ಎರಡ್ಸಲೇ ಹೋಗಿ ದೇವರ ಆರಾಧನೆ ಮಾಡಕ್ ಬೇಡ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಬಸವನ ಮೂರ್ತಿನ ನಿಲ್ಸ್ಬಿಟ್ಟು ಅಲ್ಲೇ ಅಲ್ಲಿ ಸಮಾರ್ಯದಲ್ಲಿ ಅಲ್ಲಿ ಪೂಜೆ ಮಾಡ್ಸೋದಕ್ಕೆ ಪ್ರಾರಂಭ ಮಾಡ್ದ. ಸೊ ವಿಗ್ರಹಾರಾಧನೆಗೆ ಪ್ರಚೋದನೆ ಮಾಡಿದವನು ಯಾರು? ಯಾರೊಬ್ಬ. ಕರೆಕ್ಟಾ? ವಿಗ್ರಹಾರಾಧನೆಗೆ ಪ್ರಚೋದನೆ ಮಾಡಿದ್ರು ಯಾರೊಬ್ಬ. ಇದಕ್ಕೆಲ್ಲ ಕಾರಣಕರ್ತ ಯಾರು ಗೊತ್ತಾ?
ಇದಕ್ಕೆಲ್ಲ ಕಾರಣಕರ್ತನು ಯಹೋವನಲ್ಲ, ಯಾರೊಬ್ಬಾಮನು ಅಲ್ಲ, ಇದಕ್ಕೆಲ್ಲ ಕಾರಣಕರ್ತನು. ಇದಕ್ಕೆ ಕಾರಣಕರ್ತರು ಯಾರು? ದೇವರು. ಯಾಕೆ ವಚನ ಏನಿರುತ್ತೆ? ನಿಮ್ಮ ನಿಮ್ಮ ಅಧಿಕಾರಿಗಳಿಗೆ ಅಧೀನರಾಗಿರಿ, ಒಬ್ಬನಿಗೂ ದೇವರಿಲ್ಲದೆ ಅಧಿಕಾರವಿಲ್ಲ. ಆ ಪೂರ್ವ ಕಾಲದಲ್ಲಿ ನೀರೋ ಚಕ್ರವರ್ತಿ ನೇಮಕ ಆಗಿದ್ದನು, ಕ್ಲೌಡಿಯ ಚಕ್ರವರ್ತಿ ನೇಮಕ ಆಗಿದ್ದನು, ಯಾರ ಚಿತ್ತದಿಂದ? ದೇವರ ಚಿತ್ತದಿಂದ. ಅಂದ್ರೆ ದೇವರು ತನ್ನ ಕಾರ್ಯವನ್ನು ನೆರವೇರಿಸುವುದಕ್ಕೆ, ದೇವರು ತನ್ನ ಮಕ್ಕಳನ್ನ ಶಿಕ್ಷೆ ಕೊಡುವುದಕ್ಕೂ ಏನ್ ಮಾಡ್ತಾನಂತೆ, ಯಾವ್ಯಾವ ಸಮಯದಲ್ಲಿ ಏನೇನಾಗ್ಬೇಕೋ ಅದನ್ನ ಆತ ಮಾಡುವಂತನಾಗಿದ್ದಾನೆ. ಒಂದು ವಚನ ಓದೋಣ, 1 ಅರಸು 12:15. ಅವನು ಜನರ ಮಾತನ್ನು ಕೇಳದೆ ಹೋದದ್ದು ಯಹೋವನಿಂದಲೇ. ಅವನು ಜನರ ಮಾತನ್ನು ಕೇಳದೆ ಹೋದದ್ದು ಯಹೋವನಿಂದಲೇ. ಯಾರ ಜನರ ಮಾತನ್ನ ಕೇಳದೆ ಹೋದದ್ದು? ರೆಹಬ್ಬಾಮ್, ಸಾಲಮೋನನ ಮಗನಾದಂತ ರೆಹಬ್ಬಾಮ್. ತನ್ನ ಹಿರಿಯ ಮಂತ್ರಿ ಮಂಡಲದವರು ಹೇಳಿದ್ರು, ನೋಡಪ್ಪ ಸಾಲಮನ್ ಏನು ಈ ಪ್ರಜೆಗಳ ಮೇಲೆ ಏರಿದ್ದಾನೆ, ಅಷ್ಟೇ ಮೇಂಟೈನ್ ಮಾಡು, ಜಾಸ್ತಿ ಏನು ಅವ್ರ ಮೇಲೆ ಹೊರೆ ಕೊಡ್ಬೇಡ, ಅದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಇವನೇನ್ ಮಾಡ್ತಾನೆ, ಇನ್ನೂ ಹೆಚ್ಚಾಗಿ ನಾನು ಏರೋಣ ಅನ್ನೋ ಒಂದು ಪ್ರಯಾಸವನ್ನ ಮಾಡ್ತಾನೆ. ಸೊ ಇದಕ್ಕೆ ಪ್ರಚೋದನೆ ಯಾರು ಕೊಟ್ಟಿದ್ದು ಅಥವಾ ಪ್ರೇರೇಪಣೆ ಯಾರು ಕೊಟ್ಟಿದ್ದು? ಅವನು ಜನರ ಮಾತನ್ನು ಕೇಳದೆ ಹೋದದ್ದು ಯಹೋವನಿಂದಲೇ. ಸೋದರ ಮತ್ತು ಸೋದರಿಯರೇ, ನೆಪ್ಕತ್ ನೇಚರ್ ಗೊತ್ತು ನಮ್ಗೆ, ಬಾಬೆಲಿನ ಅರಸನಾದಂತ ನೆಪ್ಕತ್ ನೇಚರ್, ಅದೇ ಫಸ್ಟ್ ವರ್ಲ್ಡ್ ಎಂಪೈರ್ ಅಲ್ಲಿ ಬರತಕ್ಕಂತ ರಾಜ. ದೇವರು ಇವನೇನ್ ಮಾಡ್ದ, ಇವನು ಯರುಸಲೇಮ್ ಪಟ್ಟಣವನ್ನ ನಾಶ ಮಾಡ್ದ, ಯರುಸಲೇಮಿನ ದೇವಾಲಯವನ್ನ ಹಾಳು ಮಾಡ್ದ, ಯರುಸಲೇಮಿನ ಪವಿತ್ರ ಸ್ಥಳದಲ್ಲಿರತಕ್ಕಂತ ದೇವಾಲಯದ ಸಾಮಾನುಗಳನ್ನ ಕೊಂಡೊಯ್ದ, ಇಸ್ರಾಯೇಲರನ್ನೆಲ್ಲ ಸಾಯಿಸಿ ಕೆಲವರನ್ನ ಬಂದಿಗಳಾಗಿ ಕರ್ಕೊಂಡೋದ. ಇಂಥ ಕ್ರೂರ ರಾಜನನ್ನ ದೇವ್ರು ಏನಂತ ಹೇಳಿದ್ರು ಗೊತ್ತಾ, ನನ್ನ ಸೇವಕ ಅಂತಾನೆ. ಇದೇ ನೆಪ್ರೇಚರ್ಗೆ ದೇವ್ರು ಏನಂತ ಹೇಳ್ತಾರೆ, ನನ್ನ ಸೇವಕ. ಸೊ ಕರ್ತನ ಬಿತ್ತಿದ ಸೋದರ ಸೋದರಿಯರೇ, ನನ್ನ ಸೇವಕ, ನಾನು ಏನ್ ಮಾಡ್ತೀನಿ, ಎಲ್ಲವನ್ನ ನಾನು ಈತನಿಗೆ ಅಧೀನವಾಗಿ ಕೊಟ್ಟಿದ್ದೇನೆ. ಹೋಗಿ ಒಂದು ವಚನ, ಯೆರೆಮೀಯ 27:6. ಈ ನನ್ನ ಸೃಷ್ಟಿಯನ್ನು ನನಗೆ ಸರಿ ತೋಚಿದವನಿಗೆ ಕೊಡಬಲ್ಲೆನು. ಈಗ ಈ ದೇಶಗಳನ್ನೆಲ್ಲ ಬಾಬೇಲಿನ ಅರಸನು ನನ್ನ ಸೇವಕನೂ ಆದ ನೆಬೂಕದ್ನೆಚ್ಚರನ ಕೈವಶ ಮಾಡಿದ್ದೇನೆ, ಅವರ ಸೇವೆಗಾಗಿ ಭೂಜಂತಗಳನ್ನು ಕೊಟ್ಟಿದ್ದೇನೆ. ಸಾಕು, ಈ ನನ್ನ ಸೃಷ್ಟಿಯನ್ನ ನನಗೆ ಸರಿ ತೋರಿಸಿದವರಿಗೆ ಕೊಡಬಲ್ಲೆನು. ಈಗ ಈ ದೇಶಗಳನ್ನೆಲ್ಲ ಬಾಬೆಲಿನ ಅರಸನು ನನ್ನ ಸೇವಕನು ಆದಂತ ನೆಬೂಕದ್ನೆಚ್ಚರನ ಕೈವಶವಾಗಿ ನಾನು ಕೊಟ್ಟಿದ್ದೇನೆ. ಅವನು ಮಾಡಿದ್ದೇನು, ದೇವಾಲಯದ ಹಾಳು ಮಾಡ್ದ, ದೇವಾಲಯದ ಪವಿತ್ರ ಪಾತ್ರಗಳನ್ನೆಲ್ಲ ಎತ್ಕೊಂಡೋದ. ಆದ್ರೂ ದೇವರು ಅವ್ನಿಗೆ ಏನಂತ ಹೇಳ್ತಾರೆ, ನನ್ನ ಸೇವಕನು. ಕಾರಣ ಏನು? ಕಾರಣ ಏನು? ದೇವರು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ತನ್ನ ಕಣ್ಣು ಗುಡ್ಡೆಗಳಂತೆ ಅವ್ರನ್ನ ಕಾಪಾಡಿ ಪ್ರತಿ ಒಂದು ಹಂತದಲ್ಲೂ ಅವ್ರಿಗೆ ಪೋಷಣೆ ಮಾಡ್ಕೊಂಡು ಕರ್ಕೊಂಡು ಬಂದು ಒಳ್ಳೆ ಹಾಲು ಹೇಳಿ ಒಲಿತಕ್ಕಂಥ ಕಾನಾನ್ ದೇಶದಲ್ಲಿ ಸ್ಥಾಪನೆ ಮಾಡ್ತು ಅಂತಂದ್ರೆ ಎಷ್ಟು ಪಾಪ ಮಾಡಿದ್ರು ದೇವರು, ಎಷ್ಟು ಪಾಪ ಮಾಡಿದ್ರು. ದೇವರನ್ನೇ ಮರ್ತುಬಿಟ್ರು, ನನ್ನ ಅಲ್ಲದೆ ನಿಮ್ಗೆ ಬೇರೆ ದೇವರುಗಳು ಇರಲೇಬಾರ್ದು ಅಂತ ಹೇಳಿದ್ರೆ, ನನ್ನ ಮುಂದೆ ಯಾವ ದೇವರುಗಳು ಇರಬಾರ್ದು ಅಂತಂದ್ರೆ ವಿಗ್ರಹಾರಾಧನೆ ಕಂಡ ನಾವು ವಚನಗಳು ಓದ್ತೀವಿ, ಕಂಡ ಕಂಡ ಗುಡ್ಡುಗಳ ಮೇಲೆ ಉಲ್ಸಾಗಿ ಬೆಳೆದಿರತಕ್ಕಂಥ ಹುಲ್ಲುಗಳ ಮಧ್ಯೆ ಏನ್ ಮಾಡ್ತಾ ಇರುತ್ತೆ, ಸ್ತಂಭಗಳನ್ನ ವಿಗ್ರಹಗಳನ್ನ ಸ್ಥಾಪನೆ ಮಾಡಿ ಮಕ್ಕಳನ್ನ ಆಹುತಿ ಕೊಡತಕ್ಕಂತ ಅನ್ಯರ ಒಂದು ವಿಚಾರವನ್ನ ಇವ್ರು ಪಾಲನೆ ಮಾಡಿದ್ರು. ಯಾರು? ಇಸ್ರಾಯೇಲರು ಮಕ್ಕಳನ್ನ ಬಲಿ ಕೊಡತಕ್ಕಂಥ ಕೆಲಸವನ್ನು ಸ್ಟಾರ್ಟ್ ಮಾಡ್ಬಿಟ್ರು ಅನ್ಯರ ಒಂದು ಪ್ರಭಾವದಿಂದಾಗಿ. ಸೊ ಇದನ್ನ ಏನರ್ಥ ಆಗುತ್ತೆ, ಮಕ್ಕಳಿಗೆ
ಶಿಕ್ಷೆ ಕೊಡಬೇಕು ಅಂದಾಗ, ಅವರ ಪಾಪದ ನಿಮಿತ್ತ ಅವ್ರನ್ನ ಎಚ್ಚರಿಸಬೇಕು ಅಂತಂದಾಗ ಅಧಿಕಾರಿಗಳೇ ನಂಬೋದು, ಬದಲಾವಣೆಗಳು ಆಗ್ಬೋದು. ಇವಾಗ ಭಾರತ ದೇಶದಿಂದ ಓಕೆ ಬಿಜೆಪಿ ಸರ್ಕಾರದೇ ಮೋದಿ ಬಂದಿದ್ದಾರೆ ಅನ್ನೋದು ಒಂದು ಇದೆ. ಅಫ್ಕೋರ್ಸ್ ಆತನ ಒಂದು ತತ್ವ ಬೇರೆ ರೀತಿಯಾದಂತ ತತ್ವ ಇದೆ, ಖಂಡಿತವಾಗಿ ಅದಕ್ಕೆ ಕ್ರೈಸ್ತರಿಗೂ ಅದಕ್ಕೆ ಒಂದು ಘರ್ಷಣೆಗಳಿದೆ. ಆದ್ರೆ ದೇವರು ಇಂತ ಎಲ್ಲಾ ಪರಿಸ್ಥಿತಿಯನ್ನು ನಾವು ಇದನ್ನ ಏನಂತ ಅನ್ಕೊಳ್ಬಹುದು, ಇಟ್ ಇಸ್ ಎ ಟ್ರಿಬ್ಯುಲೇಷನ್ ಟೈಮ್, ಟ್ರಯಲ್ ಟೈಮ್, ಶೋಧನೆಯ ಸಮಯ. ನಾ ಏನ್ ಮಾಡ್ಬಾರ್ದಂತೆ, ಮೂಲ ತತ್ವಕ್ಕೆ ಧಕ್ಕೆ ಬರದೆ ಇರುವಂತೆ ನಾವು ನೋಡಿಕೊಳ್ಳುವಂಥದ್ದು ಕ್ರೈಸ್ತ ಪ್ರಜೆಗಳಾದಂತವರ ಕರ್ತವ್ಯ. ಯೇಸುಕ್ರಿಸ್ತ ಈ ಭೂಲೋಕದಲ್ಲಿದ್ದಾಗ ಮರಣ ಶಿಕ್ಷೆಗೆ ಒಳಪಡಿಸುವುದಕ್ಕಿಂತ ಮುಂಚೆ ಒಂದು 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 ಏನಂತಂದ್ರೆ ಒಟ್ಟೆ ಒಂದು ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ಆಗುತ್ತೆ, ಸ್ವಾರಸ್ಯಕರವಾದಂತ ಒಂದು ಮಾತುಕತೆ. ಯಾರ ಮಧ್ಯೆ? ಯೇಸು ಕ್ರಿಸ್ತ ಮತ್ತು ಪಿಲಾತನ ಮಧ್ಯೆ. ಪಿಲಾತ ಹೇಳ್ತಾನೆ ಯೇಸು ಕ್ರಿಸ್ತನಿಗೆ, ನೀ ನನ್ನ ಹತ್ರ ಮಾತಾಡಲ್ವಾ? ನಿನ್ನ ಮರಣ ಶಿಕ್ಷೆ ಒಪ್ಪಿಸುವುದಕ್ಕೂ ಅದರಿಂದ ಬಿಡಿಸುವುದಕ್ಕೂ ನಾನು ಶಕ್ತನು, ನೀ ನನ್ನ ಹತ್ರನೇ ಮಾಡ್ತಾನಲ್ವಾ ಅಂತ. ಅದಕ್ಕೆ ಯೇಸು ಕ್ರಿಸ್ತ ಪ್ರತಿಕ್ರಿಯೆ ಕೊಡ್ತಾರೆ, ನಿನಗೆ ಯಾವುದೇ ಅಧಿಕಾರ ಇಲ್ಲ. ಸೊ ಕರ್ತನ ಬಿಟ್ಟಿಲ್ಲ ಸದರಕ್ಕೆ. ಇದೆಲ್ಲ ಏನು ನಿದರ್ಶನ ಕೊಡ್ತಾ ಇದೆ? ಪಿಲಾತ ವಾಸ್ ದಿ ರೀಸನ್ ಫಾರ್ ಜೀಸಸ್ ಟು ಬಿ ಕ್ರೂಸಿಫೈಡ್. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ, ಬಟ್ ಅಲ್ಟಿಮೇಟ್ಲಿ ಡಿಸಿಷನ್ ಎಲ್ಲಿಂದ ಬಂದಿದ್ದು? ರೋಮನ್ ಎಂಪೈರ್ ಇಂದಾನೆ. ಸೊ ಪ್ರಿಯ ಸೋದರ ಮತ್ತು ಸೋದರಿಯರೇ, ಯೇಸು ಕ್ರಿಸ್ತನ ಹೇಳ್ತಾರೆ ದೇವರು ಕೊಡದ ಅಧಿಕಾರ, ದೇವರು ಕೊಡದೆ ಇದ್ರೆ ನೀವು ಯಾವ ಅಧಿಕಾರ ಹೇಳ್ತಾರೆ, ಏನು ಮಾಡಕ್ಕಾಗಲ್ಲ. ದೇವರ ಅಧಿಕಾರ ಕೊಟ್ಟಿದ್ದಾರೆ, ಯು ಕ್ಯಾನ್ ಕಿಲ್ ಮೀ ಇಫ್ ಗಾಡ್ ಹ್ಯಾಸ್ ಪರ್ಮಿಟೆಡ್ ಯು. ಓದನ ಯೋಹಾನ 19:10-11. ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ. ಪಿಲಾತನು, ನನ್ನ ಸಂಗಡಲೂ ನೀನು ಮಾತಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು. ಅದಕ್ಕೆ ಯೇಸು, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು. ಸೋದರ ಸೋದರ, ದೇವರು ಅಧಿಕಾರವನ್ನ ಕೊಡದೆ ಹೊರತು ಯಾರಿಗೂ ಅಧಿಕಾರ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸೈತಾನನು, ನಾವು ಪ್ರಕಟಣೆ ಪುಸ್ತಕದಲ್ಲಿ ಏನು ಹೇಳಿದ್ರೆ ಪುರಾತನ ಘಟ ಸರ್ಪ ಅಂತ ಹೇಳ್ತೀವಿ, ಮತ್ತು ಆ ಆಂಟಿ ಕ್ರೈಸ್ಟ್ 666 ಸಂಖ್ಯೆ ಹೊಂದಿರತಕ್ಕಂಥ ಆಂಟಿ ಕ್ರೈಸ್ಟ್ ವಿಷಯದಲ್ಲಿ ಮಾತಾಡ್ತೀವಿ. ಅಂದ್ರೆ ವಚನ ಇರುತ್ತೆ, ಈ ಪುರಾತನ ಘಟ ಸರ್ಪ ಆಗ್ಬೋದು ಅಥವಾ ಆಂಟಿ ಕ್ರೈಸ್ಟ್ ಆಗ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಸೈತಾನನ ಶಕ್ತಿಗಳಾಗ್ಬೋದು, ದೇವರ ಉದ್ದೇಶವನ್ನ ಯಾರೂ ಸಹ ವಿಫಲಗೊಳಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರಯಾಸಗಳು ನಡೀಬಹುದು, ಪ್ರಯತ್ನಗಳು ನಡೀಬಹುದು, ಆದರೆ ವಿಫಲಗೊಳಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಬಹಳಷ್ಟು ಉದಾಹರಣೆ ನೋಡಿ, ಏನು ಯೋಬನ ವಿಷಯದಲ್ಲಿ ಒಂದಾನೊಂದು ದಿನ ಸೈತಾನನು ಪರಲೋಕದಲ್ಲಿ ಏನ್ ಮಾಡ್ತಂತೆ, ದೇವರ ಸನ್ನಿಧಿಗೆ ಹೋಗ್ತಾನಂತೆ. ಏನಪ್ಪ ನಿನ್ ಯೋಬನಿಗೆ ಎಲ್ಲಾ ಕೊಟ್ಬಿಟ್ಟಿದ್ದೆ, ಅದಕ್ಕೋಸ್ಕರ ನಿನ್ಗೆ ಸೆಲ್ಯೂಟ್ ಹೊಡಿತಾ ಇದ್ದಾನೆ, ನೀನು ಅವ್ನಿಗೆ ಕೊಟ್ಟಿರತಕ್ಕಂತ ಸಂರಕ್ಷಣೆಯ ಬೇಲಿಯನ್ನು ತೆಗೆದುಹಾಕು, ನನ್ಗೆ ಅವಕಾಶ ಪರ್ಮಿಟ್ ಮೀ ಸೋ ದಟ್ ಐ ಕ್ಯಾನ್ ಟೆಸ್ಟ್ ಯೋಬ್ ಅಂತ ಹೇಳ್ತಾನೆ. ಹೋಗಪ್ಪ ಹೋಗಿ ಓಕೆ ಯು ಗೋ ಅಂಡ್ ಟೆಸ್ಟ್ ಇಸ್ ಫೇತ್ ಅಂತ. ಏನ್ ಮಾಡಿದ್ರು, ಎಲ್ಲ ಕಿತ್ತಾಕ್ತಾನೆ ಸೈತಾನ ಹೋಗಿ ಯೋಬದ ಎಲ್ಲವನ್ನ ಕಿತ್ತಾಕ್ತಾನೆ, ಆಸ್ತಿ ಅಂತಸ್ತು ಹೆಂಡತಿ ಮಕ್ಕಳು ಎಲ್ಲರನ್ನೂ ಕಿತ್ತಾಕ್ತಾನೆ. ಆದ್ರೆ ಆತನ ನಂಬಿಕೆಯ ನಿಮಿತ್ತ ವಾಪಸ್ ಏನಾಗುತ್ತೆ, ಎರಡರಷ್ಟು ಆತನಿಗೆ ಬರುತ್ತೆ. ಪ್ರಿಯ ಸೋದರ ಮತ್ತು ಸೋದರಿಯರೇ, ನಾವು ಪ್ರಕಟಣೆ ಪುಸ್ತಕದ ನೋಡ್ಬೇಕಾದ ಎಷ್ಟು ಜನ ಕ್ರಿಸ್ತೀಯ ಮಕ್ಕಳಿಗೆ ಹಿಂಸೆ ಕೊಟ್ರು, ಆದ್ರೂ ಸಹ ದೇವರ ಉದ್ದೇಶ ಏನಾಗುತ್ತೆ, ಹಿಂಸೆ ಕೊಡುವಂಥದ್ದು ದೇವರ ಒಂದು ಕಾರ್ಯ ಆಗಿರುತ್ತೆ. ನಾವು ಶುಭಕ್ರಿಯೆಗೆ ಒಳಪಡಲಿಲ್ಲ ಅಂತಂದ್ರೆ ನಾವು ಪರಿಶುದ್ಧರಾಗುವುದಕ್ಕೆ ಹೇಗೆ ಸಾಧ್ಯ? ಯಾರೊಬ್ಬ ಕ್ರಾಂತಿ ಬಾಸ್ ನಾನು ಸಿಕ್ಕಿದ್ರೆ
ಬಿಕಾಸ್ ನಾನು ಶೋಧನೆಗೆ ಒಳಪಡ್ಬೇಕು. ನನ್ನದೇನೋ ಒಂದು ವೀಕ್ನೆಸ್ ಇದೆ, ಅದನ್ನ ಪರ್ಫೆಕ್ಟ್ ಮಾಡ್ಬೇಕು. ಸೊ ಹಾಗಾಗಿ ಇರ್ಬೋದು. ಸೊ ಸಾರ್ವತ್ರಿಕ ಒಂದು ಕಾನೂನು ಏನು ಅಂತಂದ್ರೆ, ನಿಮ್ಮ ನಿಮ್ಮ ಅಧಿಕಾರಿಗಳಿಗೆ ನೀವು ಅಧಿಕಾರ ಹೇಳಕ್ಕೆ ಸ್ವಲ್ಪ ಹಾಗೆ ಮಾಡೋದಕ್ಕೆ ತುಂಬಾ ಕಷ್ಟ. ಸೋದರ ಮತ್ತು ಸೋದರಿಯರೇ, ಒಂದೇನು ಅಂತಂದ್ರೆ ಕ್ರಿಸ್ತಿಯ ಜೀವನ ಇಟ್ ಇಸ್ ನಾಟ್ ಎ ಕೇಕ್ ವಾಕ್. ಬಹಳ ಸುಲಭವಾದಂತ ಒಂದು ಮಾರ್ಗ ಅಲ್ಲ. ನಾವು ಕ್ರಿಸ್ತಿಯ ಹೆಜ್ಜೆ ಜಾಡಿನಲ್ಲಿ ನಾವು ನಡೀತೀವಿ ಅಂತ ಪ್ರಮಾಣ ಮಾಡಿದಾಗ ಕ್ರಿಸ್ತಿಯನ ಜೀವಿತ ಅಷ್ಟು ಸುಲಭ ಇರಲಿಲ್ಲ. ಸೋದರ ಮತ್ತು ಸೋದರಿಯರ, ಯೇಸು ಕ್ರಿಸ್ತ ಭೂಲೋಕದಲ್ಲಿದ್ದಾಗ ಆತನ ಗೊತ್ತಿತ್ತು ಇಸ್ ದಿಸ್ ಓನ್ಲಿ ಫಸ್ಟ್ ಬಿಗಾಟನ್ ಸನ್ ಆಫ್ ಆಲ್ಮೈಟಿ ಗಾಡ್ ಅಂತ. ಹೌದಾ? ಆತನ ಒಂದು ಇದು ಹೆಂಗಿರ್ಬೇಕಿತ್ತು, ಏನೋ ಆ ಪ್ರೆಸ್ಟೀಜ್ ಹೆಂಗಿರ್ಬೇಕಿತ್ತು, ಪ್ರೈಡ್ ಹೆಂಗಿರ್ಬೇಕಿತ್ತು, ಶಕ್ತಿ ಹೆಂಗಿರ್ಬೇಕಿತ್ತು, ಹೆಂಗಿತ್ತು. ಆದ್ರೆ ಅದನ್ನ ಬಳಕೆ ಮಾಡ್ಕೊಂಡ್ರ ಇಲ್ಲ. ಇಷ್ಟ ಪಿಲಾತ ಏನು ನಥಿಂಗ್ ಈಸ್ ನಥಿಂಗ್. ಅವನ ಮುಂದೆ ತಲೆ ತಗ್ಗಿಸ್ಕೊಂಡಿರ್ತಾರೆ. ನಾವು ಒಂದ್ ಸ್ವಲ್ಪ ಮೇ ಬಿ ಒಂದು ಒಂದು ಚುಂಟಿ ಚುಂಟಿ ಅಂತಾರೆ ಕನ್ನಡದಲ್ಲಿ, ಚುಂಟಿ ಅಂತ ವೆರಿ ವೆರಿ ಸ್ಮಾಲ್. ಇಷ್ಟು ನಮ್ಗೆ ಏನಾದ್ರು ಒಂದ್ ಸ್ವಲ್ಪ ಅಧಿಕಾರ ಅಥವಾ ಹಣ ಜಾಸ್ತಿ ಆಗ್ಬಿಟ್ಟಿದ್ರೆ ನಮ್ಮ ಬಿಹೇವಿಯರ್ ಹೋಗಿರುತ್ತೆ, ವ್ಯತಿರಿಕ್ತವಾಗಿರುತ್ತೆ. ಅಂತ ಯೇಸು ಕ್ರಿಸ್ತ ಈ ಭೂಲೋಕದಲ್ಲಿ ಅಷ್ಟು ನಮ್ರವಾಗಿ ನಡ್ಕೊಂಡು ದಾನಿಯಲ್ಲ ಮೂಲಭೂತವಾದಂತ ತತ್ವಕ್ಕೆ ದಕ್ಕೆ ಬಂದು. ಏನು ಮೂಲಭೂತವಾದಂತ ತತ್ವ? ವಿಗ್ರಹಕ್ಕೆ ಅಡ್ಡಬಿಡ್ಬೇಕು ಅಂತ. ಕರೆಕ್ಟ್, ವಿಗ್ರಹಕ್ಕೆ ಅಡ್ಡಬಿಡ್ಬೇಕು ಅಂತ ರಾಜಾಜ್ಞೆ ಆಯ್ತು. ಆದ್ರೆ ಅವನು ಮೂಲ ತತ್ವಕ್ಕೆ ಅಂದ್ಬಿಟ್ಟು ಅಡ್ಡಬಿಡ್ಲಿಲ್ಲ. ಈ ರೆಸಿಸ್ಟೆಡ್ ಇಟ್ಟ, ನನ್ನ ಅಧಿಕಾರ ಹೋಯ್ತು ಅನ್ನೋದು ಪರವಾಗಿಲ್ಲ, ನಾ ಏನ್ ಮಾಡ್ತೀನಿ, ನಾನು ಅದಕ್ಕೆ ಅಡ್ಡ ಬೀಳಲ್ಲ ಅಂತ ಮಾಡುವಂತದ್ದ ನಾವು ನೋಡ್ತೀವಿ. ಸೊ ಕರ್ತಬಿಟ್ಟಿರೋ ಸೋದರ ಸೋದರಿಯರೇ, ಇದೆಲ್ಲ ಏನಂತಂದ್ರೆ ನಮ್ಗೆ ನಿದರ್ಶನಗಳಾಗಿ ದೇವರು ಇಲ್ಲಿ ಕೊಟ್ಟಿದ್ದಾರೆ. ಲೆಕ್ಕೋತ್ತೀಕರ ಆಗ್ಬೋದು, ಬೆಲ್ಯಾಚಾರ. ಸೊ ಬೆಲ್ಯಾಚಾರ ಅಂತ ಯಾರು? ನೆಪ್ಕೋತ್ತೀಕರನ ಮೊಮ್ಮಗ ಅವನೇ ತಾನೇ ಪಾರ್ಟಿ ಮಾಡ್ತಾ ಇರ್ತಾರಲ್ಲ. ಸೊ ಏನಂತಂದ್ರೆ ದೇವ್ರು ಯಾರು ಬೇಕೋ ಅವ್ರಿಗೆ ಅಧಿಕಾರ ಕೊಡ್ತಾರೆ. ದಾನಿಯಲ್ಲ 4:17. ಇದು ಅನಿಮಿಷರ ತೀರ್ಮಾನ, ದೇವರ ತೀರ್ಪು. ದೇವರ ತೀರ್ಪು ಪರಾತ್ಮನನ್ನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳ್ವಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನು ಅದರ ಮೇಲೆ ನೇಮಿಸುತ್ತಾನೆಂಬುದು ಜೀವಂತರಿಗೆ ತಿಳಿದು ಬರಬೇಕೆಂಬುದೇ ಈ ತೀರ್ಮಾನವಾಯಿತು ಎಂದು ಸಾರಿದನು. ಸೊ ಅದೆಲ್ಲ ಯಾವ ತೀರ್ಮಾನ? ದೇವರ ಒಂದು ತೀರ್ಮಾನ. ಆದ್ರೆ ನಮ್ಮ ಕರ್ತವ್ಯ ಏನು? ಮೂಲಭೂತ ತತ್ವಕ್ಕೆ ಧಕ್ಕೆ ಬರದಿರುವಂತೆ ನಾವು ಈ ಅಧಿಕಾರಿಗಳನ್ನ ಸ್ವೀಕಾರ ಮಾಡ್ಕೊಳ್ಬೇಕು. ಅಂದ್ರೆ ಮೂಲಭೂತ ತತ್ವಕ್ಕೆ ಧಕ್ಕೆ ಬರಬಾರದು. ದಾನಿಯೇಲನ ನಿದರ್ಶನ 6 ನೋಡಿದ್ರೆ ಸಂಪೂರ್ಣವಾಗಿ ನಮ್ಗೆ ಶದ್ರಕ್ ಮೇಶಕ್ ಅಭ್ಯದ್ನೆಗೋ ವಿಷಯದಲ್ಲಿ ಗೊತ್ತಾಗುತ್ತೆ. ಪ್ರಿಯ ಸೋದರ ಮತ್ತು ಸೋದರಿಯರೇ, ಯಾರಾದ್ರೂ ಮೂಲಭೂತ ತತ್ವ, ನಾವೇನು ಸಬ್ಬತ್ ದಿನವನ್ನ ದೇವರ ದಿನವೆಂದು ಆಚರಿಸಬೇಕು. ಆ ದಿನದಲ್ಲಿ ನೀವು ಬೇರೆ ಯಾವ ಕೆಲಸವನ್ನು ಮಾಡಬಾರದು. ದೇವರ ಕೆಲಸ ನೀವು ನಿಮ್ಮ ಆದ್ಯ ಕರ್ತವ್ಯವಾಗಿ ಇಟ್ಕೊಳ್ಬೇಕು ಅಂತಂದ್ರೆ, ಏ ನೀವು ಯಾರು ಪ್ರೇರ್ ಬರಬಾರ್ದು ಅಂತಂದ್ಬಿಟ್ಟು ನಮ್ಮ ಸ್ಥಳೀಯ ಸರ್ಕಾರಗಳು ಅಥವಾ ನಮ್ಮ ಸ್ಥಳೀಯ ಅಧಿಕಾರಿಗಳು ಅದಕ್ಕೆ ಅಡ್ಡಪಡಿಸಿದ್ರೆ ನಾವೇನ್ ಮಾಡ್ಬೋದಂತೆ? ಖಂಡಿತವಾಗಿ ಪ್ರತಿಭಟನೆ ಮಾಡ್ಬೋದು, ಖಂಡಿತವಾಗಿ ಪ್ರತಿರೋಧ ವ್ಯಕ್ತಪಡಿಸ್ಬೋದು. ಅಧಿಕಾರಿಗಳಿಗೆ ಅಧೀನರಾಗಿರಿ ಅಂತ ಮಾತ್ರಕ್ಕೆ ದೇವರಿಗೆ ಧಕ್ಕೆ ಬರತಕ್ಕಂತ ಕಾರ್ಯಗಳನ್ನ ನಾವು ಎಂದಿಗೂ ಮಾಡಬಾರ್ದು, ಅದನ್ನ ಒಪ್ಪಿಕೊಳ್ಳಲು ಬಾರದು. ನೀವು ಪ್ರೇಯರ್ ಮಾಡ್ಬಿಡಿ ವಾರ ವಾರ ಅಂತಂದ್ರೆ ನೀವು ಐ ವಿಲ್ ಡೂ ಇಟ್. ನೆಕ್ಸ್ಟ್ ಬೈಬಲ್ ಓದ್ಬೇಡಿ, ಬೈಬಲ್ ನ ಬ್ಯಾನ್ ಮಾಡ್ತೀವಿ ಅಂತ. ಅಯ್ಯ, ಇಟ್ ಇಸ್ ಮೈ, ನನ್ನ ಪವಿತ್ರ ಗ್ರಂಥಪ್ಪ, ನನ್ನ ಪವಿತ್ರ ಗ್ರಂಥ. ಐ ವಿಲ್ ರೀಡ್ ಇಟ್. ಐ ಆಮ್ ದಿ ಸಿಟಿಸನ್ ಆಫ್ ಕ್ರೈಸ್ಟ್, ಐ ವಿಲ್ ರೀಡ್ ಬೈಬಲ್. ಖಂಡಿತವಾಗಿ ಅದನ್ನ ಪ್ರತಿಭಟನೆ ಮಾಡ್ಬೋದು, ಪ್ರತಿರೋಧನ ವ್ಯಕ್ತಪಡಿಸ್ಬೋದು. ಕರ್ತವ್ಯ ಸೋದರ ಸೋದರಿ, ನಮ್ಮ ಅಧಿಕಾರಿಗಳಿಗೆ ಅಧೀನರಾಗಿರಿ ಅಂತಂದ್ರೆ ನಾವು
ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಬೇಕು ಅಂತಲ್ಲ ಅರ್ಥ. ಅದಕ್ಕೆ ದಾನಿಯೇಲನ ವಿಷಯದಲ್ಲಿ ಇದೆ. ನೆಕ್ಸ್ಟ್ ಇನ್ನೊಂದು ನಾವು ನೋಡೋಣ. ಪೇತ್ರ ಮತ್ತು ಯೋಹಾನ. ಪೇತ್ರ ಮತ್ತು ಯೋಹಾನ ಇಲ್ಲಿ ಏನಾಗುತ್ತೆ, ಮೂಲಭೂತ ತತ್ವಕ್ಕೆ ಧಕ್ಕೆ ಬರತಕ್ಕಂತ ಒಂದು ಕೆಲಸ ಆಗುತ್ತೆ. ಪೇತ್ರ ಯೋಹಾನ ಏನ್ ಮಾಡ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರು ಸುವಾರ್ತೆನ ಸಾರ್ತಾ ಇರ್ತಾನೆ. ಆಗ ರೋಮ್ ಚಕ್ರಾಧಿಪತಿಗಳು ಏನ್ ಮಾಡ್ತಾರೆ, ಯಾಕೆ ನೀವು ಯೇಸು ಕ್ರಿಸ್ತನ ಹೆಸರನ್ನ ಎತ್ತಿ ಸುವಾರ್ತೆನ ಸಾರ್ತಾ ಇದ್ದೀರಾ ಅಂತಂದ್ರು. ಅವಾಗ ಪೌಲ ಮತ್ತು ಪೇತ್ರ ಹೇಳ್ತಾರೆ, ನಾವು ಅದನ್ನೇ ಮಾಡ್ತೀವಿ. ನಾವು ನೀವೇನನ್ ಕಂಡಿದ್ದೀರ, ದೇವ್ರ ಮಾತನ್ನ ಕೇಳಿದ್ರೆ ನಿಮ್ ಮಾತನ್ನ ಕೇಳ್ಬೇಕು ಅಂತ ಹೇಳ್ತಾ ಇದ್ದೀರಾ, ಇದು ನ್ಯಾಯನಾ? ಇದು ನಾವು ದೇವ್ರ ಮಾತನ್ನೇ ಕೇಳುದು, ನೀವು ದೇವ್ರಿಗಿಂತ ದೊಡ್ಡವರ? ಈ ರೀತಿಯಾದಂತ ಮಾತುಗಳು ಅಲ್ಲಿ ಬರುವಂತ ಏನಂದ್ರೆ, ಮೂಲಭೂತ ತತ್ವಕ್ಕೆ ಧಕ್ಕೆ ಬಂದಾಗ ಅದನ್ನ ಪ್ರತಿರೋಧಿಸುವಂತದ್ದು. ಅಪೋಸ್ತಲರ ಕುರಿತ 4:19-20 ಓದಿ, 4:18-20. ಎಂಟಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲು ಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು? ನೀವೇ ತೀರ್ಪು ಮಾಡಿಕೊಳ್ಳಿರಿ, ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಉತ್ತರ ಕೊಟ್ಟರು. ಸೊ ಏನಂತ ಹೇಳ್ತಾರೆ, ಅದಕ್ಕೆ ಯೇಸು ಕ್ರಿಸ್ತನ ಹೆಸರಿನಿಂದ ನೀವು ಬೋಧನೆ ಮಾಡಬಾರದು ಅಂದಾಗ, ಅದಕ್ಕೆ ಪೇತ್ರ ಯೋಹಾನರವರಿಗೆ, ದೇವರ ಮಾತುಗಳನ್ನ ಕೇಳುವುದಕ್ಕಿಂತಲೂ ನಿಮ್ಮ ಮಾತುಗಳನ್ನ ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು? ನೀವೇ ನಿರ್ಧಾರ ಮಾಡಿದ್ದೀರಿ. ಆದಾಗ್ಯೂ ನಾವು ಕಂಡು ಕೇಳಿದ್ದನ್ನ ಅದೇ ರೀತಿಯಾಗಿ ನಾವೇನ್ ಮಾಡ್ತೀವಿ, ಹೇಳ್ತೀವಿ. ಪೇತ್ರ ಅಪೊಸ್ತಲರ ಕೃತ್ಯ 5:29. ಇಲ್ಲಿ ಇನ್ನೂ ಒಂದು ಕ್ಯಾಚಿ ಪಾಯಿಂಟ್ ಕೊಡ್ತಾರೆ ದೇವರು, ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ. ನೀವು ಮರದ ಸ್ತಂಭಕ್ಕೆ ತೂಗಿ ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ಮನುಷ್ಯರಿಗಿಂತ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ. ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ. ಈ ಪಾಯಿಂಟ್ ಏನಂತ ಹೇಳ್ತಾರೆ, ನಾವು ದೇವರಿಗೆ ವಿಧೇಯರಾಗಿರ್ಬೇಕು, ಮನುಷ್ಯರಿಗೆ ಅಲ್ಲ. ಅಧಿಕಾರಿಗಳಿಗೆ ಅಧೀನರಾಗಿರಿ, 100% ಅಧೀನರಾಗಿರಿ, ಆದ್ರೆ ದೇವರ ನಾಮಕ್ಕೆ ಧಕ್ಕೆ ಬರತಕ್ಕಂತ ಮೂಲಭೂತವಾದಂತ ವಿಚಾರಗಳಿಗೆ ನೀವು ಮನ್ನಣೆ ಕೊಡಬಾರ್ದು. ಅದಕ್ಕೆ ನೀವು ಪ್ರತಿಭಟನೆಯನ್ನ ಏನ್ ಮಾಡ್ಬೋದಂತೆ, ವ್ಯಕ್ತಪಡಿಸ್ಬೋದು. ಪೇತ್ರ ಮತ್ತು ಯೋಹಾನ ಅದನ್ನೇ ಮಾಡೋದು, ಯೇಸು ಕೃಷ್ಣನ ಹೆಸರಿನಲ್ಲಿ ನೀವು ಬೋಧನೆ ಮಾಡಬೇಡ ಅಂತ ಯಾಕಪ್ಪ ಮಾಡಬಾರ್ದು, ನಾನು ಕಂಡು ಕೇಳಿದ್ದನ್ನ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ನಿಮ್ಮ ಮಾತನ್ನು ಕೇಳುವ ಸರಿನೋ, ದೇವರ ಮಾತನ್ನು ಕೇಳೋದು ನೀವೇ ಆಲೋಚನೆ ಮಾಡಿ. ದೇವರ ಮಾತನ್ನೇ ಕೇಳ್ತೀವಿ, ದೇವರಿಗೆ ವಿಧೇಯರಾಗಿರ್ತೀವಿ. ಸೊ ಈ ರೀತಿಯಾಗಿ ನಾವು ನಮ್ಮ ಜೀವಿತವನ್ನ ಈ ಲೋಕದಲ್ಲಿ ನಡೆಸುವಂತಾಗಿರ್ಬೇಕು. ಸೊ ಮೊದಲನೇ ಮೂಲ ತತ್ವ ಏನು ಅಂತಂದ್ರೆ, ನಾವು ಈ ಲೋಕದ ಅಧಿಕಾರಿಗಳಿಗೆ ಅಧೀನರಾಗಿರ್ಬೇಕು. ಅವರು ನಮ್ಮ ದೃಷ್ಟಿಯಲ್ಲಿ ಒಳ್ಳೆಯವರು ಆಗಿರ್ಬೋದು, ಕೆಟ್ಟವರು ಆಗಿರ್ಬೋದು, ಅಥವಾ ಬೇರೆ ಏನೋ ಆಗಿರ್ಬೋದು, ಆದ್ರೆ ನಾವು ಅಧೀನರಾಗಿರ್ಬೇಕು. ಇದರಲ್ಲೇ ನಾವು ನೋಡ್ಬೇಕಂತ ಎರಡನೇ ವಿಚಾರ ಏನಂತಂದ್ರೆ, ಅಧೀನರಾಗಿರ್ಬೇಕು ಅಂತಂದ್ರೆ ಮೂಲಭೂತ ತತ್ವಕ್ಕೆ ಧಕ್ಕೆ ಬರುವಂತ ರೀತಿಯಲ್ಲಿ ಅಧೀನರಾಗಿರ್ಬಾರ್ದು. ಬದಲಿಗೆ ಈ ಲೋಕಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಸಂಬಂಧಿಸಿದಂತೆ ನಾವು ಅಧೀನರಾಗಿರ್ಬೇಕು. ನೆಕ್ಸ್ಟ್ 2:13 ರೋಮಾಪುರದವರಿಗೆ ಬರೆದ ಪತ್ರಿಕೆ 13:3-4. ಈ ಎರಡನೇ ತತ್ವ ಏನು ಅಂತ ನೋಡೋಣ. ಕೆಟ್ಟ ಕೆಲಸ ಮಾಡುವವನಿಗೆ ಅಧಿಪತಿಯಿಂದ ಭಯವಿರುವುದೇ ಹೊರತು ಒಳ್ಳೆಯ ಕೆಲಸ ಮಾಡುವವನಿಗೆ ಭಯವೇನೂ ಇಲ್ಲ. ನೀನು ಅಧಿಕಾರಿಗೆ ಭಯಪಡದೆ ಇರಬೇಕೆಂದು ಅಪೇಕ್ಷಿಸುತ್ತೀಯೋ ಒಳ್ಳೆಯದನ್ನು ಮಾಡು, ಆಗ ಆ ಅಧಿಕಾರಿಯಿಂದಲೇ ನಿನಗೆ ಹೊಗಳಿಕೆ ಉಂಟಾಗುವುದು. ಅವನು ನಿನ್ನ ಹಿತಕ್ಕೋಸ್ಕರ ದೇವರ ಸೇವಕನಾಗಿದ್ದಾನಲ್ಲ, ಆದರೆ ನೀನು ಕೆಟ್ಟದನ್ನು ಮಾಡಿದರೆ ಭಯಪಡಬೇಕು. ಅವನು ಸುಮ್ಮನೆ ಕೈಯಲ್ಲಿ ಕತ್ತಿಯನ್ನು ಹಿಡಿದಿಲ್ಲ, ಅವನು ದೇವರ ಸೇವಕನಾಗಿದ್ದು ಕೆಟ್ಟದನ್ನು ನಡೆಸುವವನಿಗೆ ದೇವರ ದಂಡನೆಯನ್ನು ವಿಧಿಸುತ್ತಾನೆ. ಈ ಎರಡನೇ ಒಂದು ತತ್ವ ಏನ್ ನೋಡ್ತೀವಿ ಅಂತಂದ್ರೆ, ಪ್ರತಿ ಒಂದು ಸರ್ಕಾರ ಏನಿದೆ, ಸ್ಥಳೀಯ ಸರ್ಕಾರಗಳು, ಆ ಸರ್ಕಾರಗಳನ್ನ ದೇವರು ಯಾಕೆ ನೇಮಕ ಮಾಡಿದ್ದಾರೆ ಅಂತಂದ್ರೆ,
ತನ್ನ ಪ್ರಜೆಗಳನ್ನ ಸಂರಕ್ಷಿಸುವುದಕ್ಕಾಗಿ. ಯಾರೇ ಆಗ್ಬೋದು, ನಮ್ಮ ಭಾರತ ದೇಶದಲ್ಲಿ ಇವಾಗ ಬಿಜೆಪಿ ಸರ್ಕಾರ ಇದೆ, ಮತ್ತೊಂದು ದೇಶದಲ್ಲಿ ಇನ್ಯಾವುದು ರಿಪಬ್ಲಿಕ್ ಸರ್ಕಾರ, ಯಾವುದೇ ಸರ್ಕಾರಗಳು ಇರ್ಬೋದು, ಆ ಸ್ಥಳೀಯ ದೇಶದ ಸರ್ಕಾರಗಳು ಅಥವಾ ಸ್ಥಳೀಯ ದೇಶದ ರಾಜಕೀಯದಲ್ಲಿ ಏನಿರ್ಬೋದು, ಕಾಂಗ್ರೆಸ್ ಕರ್ನಾಟಕದಲ್ಲಿದೆ, ಅದೇ ನಾವು ಇವಾಗ ತಾಲೂಕು ಲೆವೆಲ್ ಬಂತು ಅಂತಂದ್ರೆ ಮೇಯರ್ಗಳು ಬೇರೆ ಬೇರೆಯವರಾಗಿದ್ದಾರೆ, ಅದು ತಾಲೂಕು ಲೆವೆಲ್ ಬೇರೆ ಬಂದ್ಬಿಡುತ್ತೆ. ಯಾವ್ದು ಕಾರ್ಪೊರೇಷನ್ ಎಲೆಕ್ಷನ್ ಅಂತೀವಿ, ಎಲ್ಲ ಕಾರ್ಪೊರೇಷನ್ ಬೇರೆಯವರು ಇರ್ತಾರೆ. ಸೊ ಏನಂತಂದ್ರೆ ಸ್ಥಳೀಯ ಸರ್ಕಾರಗಳು ಯಾವುದೇ ಆಗ್ಬೋದು, ಇಲ್ಲಿ ದೇವರು ಏನಂತ ಹೇಳ್ತಾ ಇದ್ದಾರೆ, ಮೂರನೇ ಮತ್ತು ನಾಲ್ಕನೇ ವಚನದಲ್ಲಿ ಈ ಅಧಿಕಾರಿಗಳ ಕೆಲಸ ಏನು ಅಂತಂದ್ರೆ ತಮ್ಮ ಪ್ರಜೆಗಳನ್ನ ಕಾಪಾಡುವಂಥದ್ದು, ಸಂರಕ್ಷಿಸುವಂಥದ್ದು. ನೆಕ್ಸ್ಟ್ ಅವ್ರು ಏನಾದ್ರೂ ತಪ್ಪು ಮಾಡ್ತು ಅಂತಂದ್ರೆ ಅವರನ್ನ ಶಿಕ್ಷಿಸುವಂತ ಅಧಿಕಾರವನ್ನು ಸಹ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರ ಕೈಗೆ ಕತ್ತಿನ ಕುಂಡೆ ಕೊಟ್ಟಿಲ್ಲ, ಯಾರು ತಪ್ಪು ಮಾಡ್ತಾರೋ ಅದಕ್ಕೋಸ್ಕರ ಅವ್ರನ್ನ ಶಿಕ್ಷಿಸುವುದಕ್ಕಾಗಿ ಅವ್ರಿಗೆ ಕೈಗೆ ಕತ್ತಿ ಕೊಟ್ಟಿದ್ದೀನಿ. ಕತ್ತಿ ಕೊಟ್ಟಿದ್ರೆ ಜಡ್ಜ್ಮೆಂಟ್, ಸೊ ಜಡ್ಜ್ಮೆಂಟ್ ನ ಕೊಡತಕ್ಕಂತ ಒಂದು ಪವರ್ಸ್ ನ ಅವ್ರಿಗೆ ಕೊಟ್ಟಿದ್ದೀನಿ. ಸೊ ಕತ್ತಲ್ ಬಿಡ್ತಿಲ್ಲ ಸೋದರ ಸೋದರರೆ, ನಮ್ಮ ಸರ್ಕಾರದಲ್ಲಿ ಎಲ್ಲಾ ಕಡೆ ನಮ್ಗೆ ಇಲ್ಲ, ಅದಕ್ಕೆ ವ್ಯತಿರಿಕ್ತವಾಗೂ ಇರ್ಬೋದು, ಭ್ರಷ್ಟ ಸರ್ಕಾರವೂ ಇರ್ಬೋದು, ತಮ್ಮ ಪ್ರಜೆಗಳ ಹಿತಾಸಕ್ತಿಯನ್ನ ಕಾಪಾಡದೇ ಇರತಕ್ಕಂಥ ಸರ್ಕಾರವೂ ಇರ್ಬೋದು. ಆದ್ರೆ ಅದಿತ್ತು ಅಂದ್ರೆ ಒಂದು ಯಾರು ಚಿತ್ತ, ದೇವರು ತನ್ನ ಮಕ್ಕಳನ್ನ ಶೋಧಿಸುವುದಕ್ಕಾಗಿ ಆ ರೀತಿಯಾದಂತಹ ಕಾರ್ಯಗಳು ಆಗಿರ್ಬೋದು. ಬಹುತೇಕ ಸರ್ಕಾರಗಳು, ಅದು ಯಾವುದೇ ಸರ್ಕಾರಗಳಾಗ್ಬೋದು ಪ್ರಪಂಚದಲ್ಲಿ, ತಮ್ಮ ಪ್ರಜೆಗಳನ್ನ ಬಿಟ್ಕೊಡಲ್ಲ. ಅವನು ಯಾವುದೇ ಧರ್ಮದವನಾಗ್ಬೋದು, ಯಾವುದೇ ನಂಬಿಕೆಯವನಾಗ್ಬೋದು, ಅಥವಾ ಯಾವುದೇ ವಿಚಾರಗಳಾಗ್ಬೋದು, ಆದ್ರೆ ಯಾವಾಗ ಸಿಟಿಸನ್ಸ್ ಅಟ್ ದಿ ನ್ಯಾಷನಲ್ ಲೆವೆಲ್ ಬರುತ್ತೆ ಅವಾಗ ಬೇರೆ ಎಲ್ಲ ಏನಾಗೋಗ್ತದಂತೆ, ಇಟ್ ವಿಲ್ ಟೇಕ್ ಎ ಸೆಕೆಂಡ್ ಸೀಟ್. ಅವ್ನು ಭಾರತದವನು ಅಂತಲೇ ಫಸ್ಟ್ ಇಂಪಾರ್ಟೆನ್ಸ್, ಯಾವುದು ನ್ಯಾಷನಲ್ ಲೆವೆಲ್ ಅಲ್ಲಿ ಬಂದಾಗ ಅವನ್ ಯಾವುದೇ ಧರ್ಮದವನಾಗ್ಬೋದು, ಅವನ ಹಿತಾಸಕ್ತಿಯನ್ನ ಕಾಪಾಡುವಂಥದ್ದು ಯಾರ ಕೆಲಸ ಅಂತೆ, ಸರ್ಕಾರದ ಕೆಲಸ. ಮತ್ತೆ ಯಾವುದು ಅಬುದಾಬಿನ ಕತಾರ್, ಕತಾರ್ ಅಲ್ಲಿ ಕೆಲವು ಗೂಢಾಚಾರಿಗಳು ಅಂತಂದ್ಬಿಟ್ಟು ಈ ಕೋಸ್ಟ್ ಗಾರ್ಡ್ಸ್ಗೆ ಇಟ್ಕೊಂಡ್ಬಿಟ್ಟಿದ್ರು, ಇಂಡಿಯನ್ ಕೋಸ್ಟ್ ಗಾರ್ಡ್ ಅವರೆಲ್ಲ ಸ್ಪೈಸ್ ಅಂತಂದ್ಬಿಟ್ಟು ಅವ್ರಿಗೆ ಮರಣ ಶಿಕ್ಷೆ ಆಗತಕ್ಕಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಈಗ ಒಂದು ಒಂದೂವರೆ ತಿಂಗಳಿಂದ ಆಗ ಭಾರತ ಸರ್ಕಾರ ಇಂಟರ್ವ್ಯೂನ್ ಆಗಿ, ಯಾಕಂದ್ರೆ ಅವ್ರ ಕಾನೂನು ಮೊಮಡನ್ ಲಾ, ಗಲ್ಗೇರ್ಸೋದು ಕಲ್ಲೆಸ್ಕು ಕೊಲ್ಲೋದು ಈ ರೀತಿಯಾಗಿ ನಿಕೃಷ್ಟವಾಗಿ ಮಾಡ್ಬಿಡ್ತಾರೆ. ಸೊ ಭಾರತ ಸರ್ಕಾರ ಇನ್ವಾಲ್ವ್ ಆಗಿ ಅದಕ್ಕೆ ಇಲ್ಲ ನೀವು ಅವರು ಸ್ಪೈಸ್ ಅಲ್ಲ ಕೋಸ್ಟ್ ಗಾರ್ಡ್ಸ್ ಅಂತಂದ್ಬಿಟ್ಟು ಇಂಟರ್ನ್ಯಾಷನಲ್ ಕೋರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಅವ್ರಿಗೆ ಬಿಡುಗಡೆ ಆಯ್ತು. ಸೊ ತಪ್ಪು ಬಿಟ್ಟಿಲ್ಲ ಸೋದರ ಸೋದರರೇ. ಇಲ್ಲಿ ಎರಡನೇ ತತ್ವ ಏನಂತ ನಾವು ನೋಡ್ತೀವಿ ಅಂತಂದ್ರೆ, ಪ್ರತಿಯೊಬ್ಬ ಸರ್ಕಾರದ ಒಂದು ಕೆಲಸ ತಮ್ಮ ಪ್ರಜೆಗಳನ್ನ ಸಂರಕ್ಷಿಸುವುದು, ಅವ್ರು ತಪ್ಪು ಮಾಡಿದಾಗ ಶಿಕ್ಷೆ ಕೊಡುವಂಥದ್ದು. ಸೊ ಹಾಗಾಗಿ ಆ ಅಧಿಕಾರಿ ಮೆಚ್ಚುಗೆ ಆಗತಕ್ಕಂಥ ಕೆಲಸವನ್ನ ನೀವು ಮಾಡಿರಿ ಎಂಬುದಾಗಿ ಹೇಳುವಂತದನ್ನ ನಾವು ನೋಡ್ತೀವಿ. ಸೊ ಕರ್ತವ್ಯ ಸೋದರ ಸೋದರರೇ, ಇದಕ್ಕೆ ನಮ್ಗೆ ಎಕ್ಸಾಂಪಲ್ ಸಿಗೋದು ಪೌಲ. ಪೌಲ ಏನಾಗಿರ್ತಾನೆ ಅಂದ್ರೆ ರೋಮನ್ ಸಿಟಿಸನ್, ಅವನು ರೋಮ್ ಪುರಕ್ಕೆ ಸೇರಿದವನಾಗಿರ್ತಾನೆ. ಅವನು ತನ್ನ ಒಂದು ಪ್ರಜಾಪ್ರಭುತ್ವದ ಸೌಲತ್ತನ್ನ ಸಂಪೂರ್ಣವಾಗಿ ಆತ ಪಡ್ಕೊಳ್ತಾನೆ. ಅವನಿಗೇನಾಗುತ್ತೆ ಅಂತಂದ್ರೆ ಫಿಲಿಪ್ ಇಲ್ಲಿ ಫಿಲಿಪ್ ಸಭೆಗೆ ಹೋದಾಗ ಇದ್ದಕ್ಕಿದ್ದಾಗಿ ಅವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಡೆದು ಜೈಲ್ಗೆ ಹಾಕ್ಬಿಟ್ಟಿರ್ತಾರೆ. ಯಾವುದೇ ಕಾರಣ ಕೊಡದೆ ಅವನಿಗೆ ಒಡೆದು ಏನ್ ಮಾಡಿರ್ತಾರೆ, ಜೈಲು ಕಳಿಸ್ಬಿಟ್ಟಿರ್ತಾರೆ. ಆಗ ಅವನೇನ್ ಮಾಡ್ತಾನೆ ಅಂತಂದ್ರೆ ಎಚ್ಚರಿಕೆ ಕೊಡ್ತಾನೆ, ನಾನು ಯಾರು ಗೊತ್ತಾ, ನಾನು ರೋಮ್ ಪುರಕ್ಕೆ ಸೇರಿದವನು, ನೀವು ವಿನಾಕಾರಣ ಏನ್ ಮಾಡಿದ್ದೀರಾ, ನಿಮ್ಗೆ ಒಡೆದು ಜೈಲಲ್ಲಿ ಯಾವುದೇ ಕಾರಣ ಕೊಡದೆ ಜೈಲಲ್ಲಿ ಹಾಕಿದ್ದೀರಾ, ನಾನು ನನ್ನ ಸರ್ಕಾರಕ್ಕೆ ಏನಾರ ಹೇಳ್ತು ಅಂತಂದ್ರೆ ನಿಮ್ ತೊಂದರೆ ಆಗುತ್ತೆ ಅಂದ್ರೆ ಅಧಿಕಾರಿಗಳು ಏನಾಗ್ತಾರೆ, ಭಯ ಪಟ್ಟು ಯಾರಿಗೂ ಹೇಳ್ಬೇಡಪ್ಪ ಅಂತ ಗೌಪ್ಯವಾಗಿ ಆತನ್ಗೆ ಬಿಡುಗಡೆಯನ್ನ ಕೊಡ್ತಾರೆ. ಒಂದು ವಚನ ಓದಿ, ಅಪೊಸ್ತಲರ ಕೃತ್ಯ 16:35-40. ಬೆಳಗಾದ ಮೇಲೆ ಅಧಿಪತಿಗಳು ಆ ಮನುಷ್ಯರನ್ನು ಬಿಟ್ಟು ಬಿಡು ಎಂದು ಜವಾನರ ಕೈಯಲ್ಲಿ ಹೇಳಿ ಕಳುಹಿಸಿದರು. ಸೆರೆ ಯಜಮಾನನೇ ಮಾತನ್ನ ಪೌರನಿಗೆ ತಿಳಿಸಿ, ಅಧಿಪತಿಗಳು ನಿಮ್ಮನ್ನು ಬಿಟ್ಟು ಬಿಡಬೇಕೆಂದು ಹೇಳಿ ಕಳುಹಿಸಿದ್ದಾರೆ, ಆದ್ದರಿಂದ ಈಗ ನೀವು ಸಮಾಧಾನದಿಂದ ಹೊರಟು ಹೋಗಿರಿ ಎಂದು ಹೇಳಿದರು. ಅದಕ್ಕೆ ಪೌಲನು, ಅವರು ವಿಚಾರಣೆ ಮಾಡದೆ ರೋಮಾಪುರದ ಹಕ್ಕುದಾರರಾದ ನಮ್ಮನ್ನು ಎಲ್ಲರ ಮುಂದೆ ಹೊಡೆಸಿ ಸೆರೆಮನೆಯೊಳಗೆ ಹಾಕಿಸಿದರು, ಈಗ ನಮ್ಮನ್ನು ಗುಪ್ತವಾಗಿ ಅವರಿಗೆ ಕಳುಹಿಸುತ್ತಾರೋ, ಹಾಗೆ ಎಂದಿಗೂ ಆಗಕೂಡದು.
ಅವರೇ ಬಂದು ನಮ್ಮನ್ನು ಹೊರಗೆ ಕರೆದುಕೊಂಡು ಹೋದರೆ ಸರಿ ಎಂದು ಹೇಳಿದರು. ಸೊ ಕರ್ತಂತರ ಸದಸ್ಯರ ಅಂದ್ರೆ ಪ್ರಜೆಗಳ ಹಕ್ಕು ಏನಿದೆ, ಹಕ್ಕನ್ನ ನಾವು ಇವತ್ತಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು ಇದಕ್ಕೆ ಅರ್ಥ ಏನು ಅಂತಂದ್ರೆ, ನಾವು ಈ ಲೋಕದ ಅಂದ್ರೆ ಈ ಒಂದು ಭಾರತ ದೇಶದ ಪ್ರಜೆ, ನಾವು ಕ್ರಿಸ್ತನ ರಾಜ್ಯದ ಪ್ರಜೆ ಅಂತ ಅಂದ್ಬಿಟ್ಟು ಖಂಡಿತ ಸತ್ಯ ಹೌದು. ಈ ಲೋಕದಲ್ಲಿ ಈ ಸರ್ಕಾರದ ಮುಖಾಂತರ ಸಿಗತಕ್ಕಂತ ಸವಲತ್ತುಗಳು ಏನಿದೆ, ಈ ಸರ್ಕಾರಗಳ ಮುಖಾಂತರ ಬರತಕ್ಕಂತ ವಿಚಾರಗಳಿದೆ, ಅದನ್ನ ಸಂಪೂರ್ಣವಾಗಿ ನಾವು ಏನ್ ಮಾಡ್ಬೇಕಂತೆ, ವಿ ಹ್ಯಾವ್ ಟು ಎಕ್ಸಸೈಸ್ ಇಟ್. ಆ ಅಧಿಕಾರವನ್ನ ಆ ಸವಲತ್ತುಗಳನ್ನ ನಾವೇನ್ ಮಾಡ್ಬೇಕಂತೆ ಪಡ್ಕೊಳ್ಳಂತದ್ದು. ಕೆಲವರು ಏನ್ ಮಾಡ್ತಾರೆ, ಏ ನನ್ಗೆ ನಾನು ಕ್ರೈಸ್ಟ್ ಕಿಂಗ್ಡಮ್ ಸೇರಿದವನು, ಸೊ ಹಾಗಾದ್ರೆ ಏನ್ ಮಾಡಲ್ಲ, ಆಧಾರ್ ಕಾರ್ಡ್ ಮಾಡ್ಸಲ್ಲ, ನಾನು ಕ್ರೈಸ್ಟ್ ಕಿಂಗ್ಡಮ್ ಸೇರಿದವನು ಪಾನ್ ಕಾರ್ಡ್ ಮಾಡ್ಸಲ್ಲ, ನಾನು ಕ್ರೈಸ್ಟ್ ಕಿಂಗ್ಡಮ್ ಸೇರಿದವನು ಯಾರು ಏನ್ ಹೇಳಿದ್ರು ಓಕೆ ಅಂತ ನಾನು ನನ್ನ ಯಾವ್ದು ಪ್ರತಿರೋಧ ವ್ಯಕ್ತಪಡಿಸಲ್ಲ, ಹೊರಟೋಗ್ತೀನಿ. ಸೊ ಇಟ್ ಇಸ್ ದಿ ರೈಟ್ ಆಫ್ ಎ ಸಿಟಿಸನ್, ಇಲ್ಲಿ ಅದನ್ನೇ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಇಟ್ ಇಸ್ ದಿ ರೈಟ್, ಅದು ನಮ್ಮ ಹಕ್ಕು, ಅದನ್ನ ನೀವೇನ್ ಮಾಡ್ಬೋದು, ಅದನ್ನ ನೀವು ಉಪಯೋಗ ಮಾಡ್ಕೊಳ್ಬೇಕು. ಸೊ ಕರ್ತನ ಬಿತ್ತು ಸೋದರ ಸೋದರರೇ, ಈಗ ಬೇರಿಂಗ್ ದ ಸ್ವಾರ್ಡ್ ಅಂತ ಬರುತ್ತೆ ನಾಲ್ಕನೇ ವಚನದಲ್ಲಿ, ಆತನ ಕೈಗೆ ಕತ್ತಿಯನ್ನ ಕೊಟ್ಟಿದ್ದಾರಲ್ಲ, ಅದು ಒಂದು ಜಡ್ಜ್ಮೆಂಟ್ ಅಂತ ಹೇಳಿದೆ. ಒಂದು ಏನು ಅಂತಂದ್ರೆ, ಮರಣದಂಡನೆ ಶಿಕ್ಷೆ ವಿಷಯದಲ್ಲಿ ನೀವೇನ್ ಹೇಳ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದೆ. ಮರಣದಂಡನೆ ಶಿಕ್ಷೆ ವಿಷಯದಲ್ಲಿ ಸತ್ಯವೇದದಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ, ವೆರಿ ಕ್ಲಿಯರ್ಲಿ ಯಾವಾಗ ನಮಗೆ ಜೀವವನ್ನ ಕೊಡತಕ್ಕಂತ ಒಂದು ಶಕ್ತಿ ಇಲ್ವೋ, ಜೀವವನ್ನ ತೆಗೆಯತಕ್ಕಂತ ಶಕ್ತಿನೂ ನಮಗೆ ಇಲ್ಲ. ಸೊ ಹಾಗಾಗಿ ಮರಣದಂಡನೆ ಎಂಬುದು ಏನಂತೆ, ನಮ್ಮ ಒಂದು ಕೈಲಿ ಅಂದ್ರೆ ನಾವು ಅದಕ್ಕೆ ಪ್ರೇರೇಪಣೆನ ಕೊಡಬಾರ್ದು. ವಿ ಶುಡ್ ನಾಟ್ ಡೂ ದಟ್. ನಾಜಿ ಪೀರಿಯಡ್ ಅಲ್ಲಿ ಗೌರ್ಮೆಂಟ್ ಅಲ್ಲಿ 1920 ಹಿಟ್ಲರ್ನ ಕೊಲ್ಲತಕ್ಕಂತ ಒಂದು ಸನ್ನಿವೇಶ ಬಂತು ಅಂದ್ರೂ ನಾವು ಆತನನ್ನ ಕೊಲ್ಲುವಂತವರಾಗಿರ್ಬಾರ್ದು. ಸೊ ಕೊಂದ್ರೆ ನಾವು ಮರಣಾಪರಾಧಕ್ಕೆ ಗುರಿ ಆಗ್ತೀವಿ. ವಚನೆ ಆಗುತ್ತೆ, ನೀವು ಜೀವನ ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ಜೀವನ ತೆಗೀಲಿಕ್ಕೆ ನಮಗೆ ಯಾವುದೇ ಹಕ್ಕು ಇರುವುದಿಲ್ಲ. ಸೊ ಇಸ್ ವಾಟ್ ವಿಶೇಷಬಹುದು ಕ್ಯಾಪಿಟಲ್ ಪನಿಷ್ಮೆಂಟ್. ಸೊ ಕಡಿಮೆ ತಿಳ್ಕೊಳ್ಳುವ ಸೋದರ ಸೋದರಿಯರೇ, ಥರ್ಡ್ ಪಾಯಿಂಟ್ ಐದನೇ ವಚನ 13:5. ಆದ ಕಾರಣ ದಂಡನೆಯಾದೀತೆಂದು ಮಾತ್ರವಲ್ಲದೆ ಮನಸ್ಸಿಗೆ ನ್ಯಾಯವಾಗಿ ತೋರುವುದರಿಂದಲೂ ಅವನಿಗೆ ಅಧೀನನಾಗುವುದು ಅವಶ್ಯ. ಈ ಕಾರಣದಿಂದಲೇ ನೀವು ಮೂರನೇ ಪಾಯಿಂಟ್ ಏನು ಅಂತಂದ್ರೆ, ವೆರಿ ವೆರಿ ಇಂಪಾರ್ಟೆಂಟ್, ನಾವು ಈ ಲೋಕದಲ್ಲಿ ಇರತಕ್ಕಂತ ಕಾನೂನುಗಳ ಪಾಲನೆ ದಂಡನೆ ಆಗುತ್ತಲ್ಲ ಅಂತ ಮಾಡಕ್ ಹೋಗ್ಬೇಡಿ. ನಿಮ್ಮ ಮನಸ್ಸಾಕ್ಷಿಗೆ ಯಾವ್ದಾದ್ರು ಸರಿ ಅಂತ ನಿಮ್ಗೆ ತೋಚುತ್ತೋ ಅದನ್ನ ಮಾಡಿ. ಸುಮ್ನೆ ಏನ್ ಮಾಡೋದು, ನಾನ್ ನ್ಯಾಷನಲ್ ಆಕ್ಟ್ ಮಾಡಲ್ಲ, ಅದು ದೇವರಿಗೆ ವಿರುದ್ಧವಾದದ್ದು. ಸಹಜವಾಗಿ ಇತ್ತ ನಾನು ನೋಡ್ತೀನಿ, ನ್ಯಾಷನಲ್ ಆಕ್ಟ್ ಮೊದಲು ನೀವೆಲ್ಲ ಒಂದು ಇದನ್ನ ನೋಡ್ಕೊಂಡ್ ಬಂದ್ರೆ ಲೈನ್, ಅದ್ರಲ್ಲಿ ಯಾವುದೇ ದೇವರ ಒಂದು ವಿಚಾರಕ್ಕೆ ಧಕ್ಕೆ ಬರತಕ್ಕಂತ ಅಂಶಗಳು ಅಲ್ಲಿ ಕಾಣ್ಬರಲ್ಲ. ಆದ್ರೆ ಏನ್ ಮಾಡ್ತಾರೆ, ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಏನ್ ಹೇಳ್ತಾರೆ, ದಂಡನೆ ಯಾಕಿತ್ತು, ನಿನ್ನ ಮನಸ್ಸಾಕ್ಷಿಗೆ ಸರಿಯಾದದ್ದಾಯ್ತು ಅಂದ್ರೆ ಯು ಡೂ ಇಟ್. 13:5 ಇನ್ನೊಂದ್ಸರಿ ಓದಿಸ. ಆದ ಕಾರಣ ದಂಡನೆಯಾದೀತೆಂದು ಮಾತ್ರವಲ್ಲದೆ ಮನಸ್ಸಿಗೆ ನ್ಯಾಯವಾಗಿ ತೋರುವುದರಿಂದಲೂ ಅವನಿಗೆ ಅಧೀನನಾಗುವುದು ಅವಶ್ಯ. ಅವನಿಗೆ ಮನಸ್ಸಿಗೆ ಸರಿಯಾಗಿ ನ್ಯಾಯವಾಗಿ ತೋರುವುದರಿಂದಲೂ ಅವನಿಗೆ ಅಧೀನನಾಗುವುದು ಅವಶ್ಯ. ಇಂಗ್ಲಿಷ್ ಓದ್ತೀರ ಅದೇ ಯೋಚನ. ನಾನೇ ಓದ್ತಾ, ಓಕೆ. Therefore, it is necessary to be in subjection not only because of wrath but also for conscience also. So, Atma Sakshige takkante naavu kanoonugalanna paalane maadbeku. Badalige beku beku anta andbutu adena kate tegitare anta ondu kannada pada baluke maadtare. Beku beku anta kaal kerkondide aa tara naavu maadbaru. That is wrong. Adane illi helta idare. So, ಕಡೆಯದಾಗಿ ಐದನೇ ತತ್ವ ಏನು, ಸಾರಿ 4ನೇ ತತ್ವ ಏನು ಅಂತಂದ್ರೆ, 6ರಿಂದ 7 ವಚನ.
ಈ ಕಾರಣದಿಂದಲೇ ನೀವು ಕಂದಾಯವನ್ನು ಕೂಡ ಕೊಡುತ್ತೀರಿ. ಯಾಕೆಂದರೆ ಕಂದಾಯ ಎತ್ತುವವರು ದೇವರ ಉದ್ಯೋಗಿಗಳಾಗಿದ್ದು ಆ ಕೆಲಸದಲ್ಲಿಯೇ ನಿರತರಾಗಿರುತ್ತಾರೆ. ಅವರವರಿಗೆ ಸಲ್ಲಿಸತಕ್ಕದ್ದನ್ನು ಸಲ್ಲಿಸಿರಿ. ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ. ಇದೇನಂತ ಹೇಳ್ತಾರೆ, ಆರನೇ ವಚನ ಹೆಂಗ್ ಪ್ರಾರಂಭ ಆಗುತ್ತೆ ಅಂದ್ರೆ, ಈ ಕಾರಣದಿಂದಲೇ. ಯಾವ ಕಾರಣದಿಂದ? ಈ ಕಾರಣದಿಂದಲೇ ನೀವು ಕಂದಾಯವನ್ನ ಕೂಡ ಕೊಡುತ್ತೀರಿ. ಈ ಕಾರಣದಿಂದಲೇ ನೀವು ಕಂದಾಯವನ್ನ ಕೊಡುತ್ತೀರಿ ಅಂತಂದ್ರೆ, ಅಧಿಕಾರಿಗಳ ದೇವ ಕೈಯಿಂದ ಆಗಿದೆ, ದೇವರಿಂದ ಆಗಿದೆ. ಅವ್ರಿಗೆ ನೀವು ಅಧೀನರಾಗಿರ್ಬೇಕು. ಅವರು ಕಂದಾಯ ಕೇಳಿದಾಗ ನೀವು ಕಂದಾಯ ಕೊಡ್ಬೇಕು. ಅವ್ರು ಏನಂತ ಹೇಳ್ತಾರೆ, ಅವ್ರ ಇನ್ನೊಂದು ಅಂಡರ್ಲೈನ್ ಪಾಯಿಂಟ್, ಯಾಕಂದ್ರೆ ಕಂದಾಯ ಎತ್ತುವವರು ದೇವರ ಉದ್ಯೋಗಿಗಳಾಗಿದ್ದು ಆ ಕೆಲಸದಲ್ಲಿಯೇ ನಿರತರಾಗಿದ್ದಾರೆ. ಮೂರನೇ ಸಲ ಸ್ಟ್ರೆಸ್ ಮಾಡ್ತಾರೆ ದೇವರು ಅಂದ್ರೆ ಹೌದ, ಈ ಒಂದು ವಚನದಲ್ಲಿ ಕಂದಾಯ ಎತ್ತುವವರು ಯಾರಾಗಿದ್ದಾರಂತೆ, ದೇವರ ಏನಂತ ಸೇವಕರಾಗಿದ್ದಾರೆ, ಉದ್ಯೋಗಿಗಳಾಗಿದ್ದು. ಓದಿ, ಆರು ಆರನೇ ವಚನ ಓದಿಸಿಷ್ಟೇ ಒಂದ್ಸರಿ. ಈ ಕಾರಣದಿಂದಲೇ ನೀವು ಕಂದಾಯವನ್ನು ಕೂಡ ಕೊಡುತ್ತೀರಿ. ಯಾಕೆಂದರೆ ಕಂದಾಯ ಎತ್ತುವವರು ದೇವರ ಉದ್ಯೋಗಿಗಳಾಗಿದ್ದು ಆ ಕೆಲಸದಲ್ಲಿಯೇ ನಿರತರಾಗಿರುತ್ತಾರೆ. ಎಲ್ಲರೂ ಏನಂತೆ, ದೇವರ ಉದ್ಯೋಗಿಗಳಾಗಿದ್ದು ಆ ಕೆಲಸದಲ್ಲಿಯೇ ನಿರತರಾಗಿರುತ್ತಾರೆ. ಹೆಂಗೆ ಇಲ್ಲಿ ಹೆಂಗೆ ವಿವರಣೆ ಮಾಡ್ತಾ ಇದಾರೆ ಅಂತಂದ್ರೆ, ದೇವರ ಉದ್ಯೋಗಿಗಳು ಯಾರು? ಕಂದಾಯ ಎತ್ತುವರು. ಅದೇ ನಾವು ವಚನದಲ್ಲಿ ನೋಡಿದ್ರೆ ದೇವರ ಉದ್ಯೋಗಿಗಳ ಕೆಲಸ ಯಾರು ಮಾಡ್ತಾರಂತೆ? ಯಾಜಕರು. ಯಾಜಕರು ದೇವದರ್ಶನದ ಗುಡಾರದಲ್ಲಿ ದೇವರ ಉದ್ಯೋಗಿಗಳಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಆ ಉದ್ಯೋಗಿ ಪದವನ್ನ ಸರ್ವೆಂಟ್ಸ್ ಆಫ್ ಗಾಡ್ ಅನ್ನೋದನ್ನ ಅಲ್ಲಿ ಏನ್ ಉಪಯೋಗ ಮಾಡ್ತಾರೆ, ಸರ್ವೆಂಟ್ಸ್ ಆಫ್ ಗಾಡ್. ಅದೇ ಸರ್ವೆಂಟ್ಸ್ ಆಫ್ ಗಾಡ್ ಬಗ್ಗೆ ಯಾರು ಹೇಳ್ತಾ ಇದಾರೆ? ಇಲ್ಲಿ ಕಂದಾಯ ಎತ್ತುವಂತವರಿಗೆ. ಇಬ್ರಿಯ 1:7 ಓದಿ. ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿಯೋ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೋ ಮಾಡುತ್ತಾನೆ ಎಂಬುದು. ತನ್ನ ಸೇವಕರ ಅಂದ್ರೆ ಏನು ಅಂದ್ರೆ, ಇಲ್ಲಿ ಯಾಕೆ ಓದಿಸ್ತೆ ಅಂದ್ರೆ, ಸರ್ವೆಂಟ್ಸ್ ಆಫ್ ಗಾಡ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದಾರೆ. ಇಬ್ರಿಯ 1:7 ಇಲ್ಲಿ ಕಂದಾಯ ಇಟ್ಟವರು ಯಾರಂತೆ? ಸರ್ವೆಂಟ್ಸ್ ಆಫ್ ಗಾಡ್. ಸೊ ಅದಕ್ಕೆ ಏನಂತ ಹೇಳ್ತಾರೆ, ನೀವು ಯಾರಿಗೆ ತೆರಿಗೆ ಅವ್ರಿಗೆ ತೆರಿಗೆ, ಯಾರಿಗೆ ಸುಂಕ ಕಟ್ಟಬೇಕು ಅವ್ರಿಗೆ ಸುಂಕ, ಯಾರಿಗೆ ಮರ್ಯಾದೆ ಕೊಡ್ಬೇಕು ಅವ್ರಿಗೆ ಮರ್ಯಾದೆ, ಯಾರಿಗೆ ಗೌರವ ಕೊಡ್ಬೇಕು ಅವ್ರಿಗೆ ಗೌರವ. ಇಲ್ಲಿ ತೆರಿಗೆನು ಅಂತಾರೆ, ಸುಂಕನು ಅಂತಾರೆ. ತೆರಿಗೆ ಅಂದ್ರೆ ಏನು, ಸುಂಕ ಅಂದ್ರೆ ಏನು? ತೆರಿಗೆ ಅಂದ್ರೆ ಏನು, ಸುಂಕ ಅಂದ್ರೆ ಏನು? ಡೈರೆಕ್ಟ್ ಆಗಿ ಎರಡು ಒಂದೇ ರೀ ಬ್ರದರ್. ಎರಡು ಒಂದೇನಾ? ಹೌದು, ಕನ್ನಡದಲ್ಲಿ ಎರಡು ಒಂದೇ ತರ, ತೆರಿಗೆನೂ ಸುಂಕ ಎರಡು ಒಂದೇ ಅಂತ ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ತೆರಿಗೆ ಸುಂಕ ಬೇರೆ. ತೆರಿಗೆ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್, ಅಂದ್ರೆ ಸ್ವಲ್ಪ ಇದು ಬಿಕಾಂ ಆದ್ರೆ ಸ್ವಲ್ಪ ಅದು ಡೀಟೇಲ್ ಅಲ್ಲಿ ಬರಬೇಕಾಗುತ್ತೆ. ತೆರಿಗೆ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್, ಸುಂಕ ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಡೈರೆಕ್ಟ್ ಟ್ಯಾಕ್ಸ್ ಕಟ್ಬೇಕು ನಾವು, ಆದಾಯ ತೆರಿಗೆ ಕಟ್ತೀವಲ್ಲ ಅದು ಡೈರೆಕ್ಟ್ ಟ್ಯಾಕ್ಸ್. ಮನಿ ತೆರಿಗೆ. ಮನೆ ತೆರಿಗೆನು ಡೈರೆಕ್ಟ್ ಟ್ಯಾಕ್ಸ್, ಆದಾಯ ತೆರಿಗೆನು ಡೈರೆಕ್ಟ್ ಟ್ಯಾಕ್ಸ್. ಇವಾಗ ನಾನು ಸೋಪ್ ಕೊಟ್ಕೊಳ್ತೀನಿ, ಆ ಸೋಪ್ಗೆ ಟ್ಯಾಕ್ಸ್ ಹಾಕಿರ್ತಾರೆ, ಅದು ಇಂಡೈರೆಕ್ಟ್ ಟ್ಯಾಕ್ಸ್. ನಾನು ಮನೇನ ಪರ್ಚೇಸ್ ಮಾಡ್ಬೇಕಾದ್ರೆ ಬೇರೆ, ಅಥವಾ ಮನೆ ಅಂತೀನಿ ಬೇರೆ ಯಾವುದೋ ಸಾಮಾನುಗಳು ತಗೊಂಡಾಗ ಅದ್ರ ಜೊತೆ ತೆರಿಗೆ ಏನಾಗುತ್ತೆ, ಅದೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಇದನ್ನ ನಾವು ಕೊಡ್ಲೇಬೇಕು. ನಾನು ದೇವ್ರ ರಾಜ್ಯಕ್ಕೆ ಸೇರಿದ್ದೀನಿ, ನಾ ಕೊಡಲ್ಲ ಅಂತ ಹೇಳೋದಿಲ್ಲ. ಸೊ ವಿ ಹ್ಯಾವ್ ಟು ಪೇ. ನೆನ್ಪ್ ಮಾಡ್ಕೊಳ್ಳಿ, ಪೌಲ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಯಾವ ಪರಿಸ್ಥಿತಿ ನಿಮಗೆ ಬರದ ಅಂತಂದ್ರೆ, ಕ್ರೈಸ್ತರು ಆ ರಾಜ್ಯಕ್ಕೆ ವಿರುದ್ಧವಾಗಿ ದಂಗೆ ಏಳತಕ್ಕಂತ ಒಂದು ಮನಸ್ಥಿತಿಲಿದ್ರು. ದುಷ್ಟ ರಾಜ ಇದ್ದ, ಅವ್ರ ಮೇಲೆ ಹಲವಾರು ಏರಿಕೆಗಳಾಗ್ತಾ ಇತ್ತು. ಆದಾಗ್ಯೂ ಅವರು ಯಾವ ರೀತಿಯಾಗಿ ಕ್ರಿಸ್ತನ ಪ್ರಜೆಗಳಾಗಿ ಈ ಲೋಕದಲ್ಲಿ ನಡ್ಕೊಳ್ಬೇಕು ಅಂತ ಅಲ್ಲಿ ರೂಪುರೇಷೆಗಳನ್ನ ಅವನು ಬರೆಸ್ಕೊಟ್ಟಿದ್ದಾನೆ. ಸಾರ್ವಜನಿಕವಾಗಿ ಎಲ್ಲರೂ ಅಧಿಕಾರಿಗಳಿಗೆ ಒಳಗಾಗಿರ್ಬೇಕು.
ಸಾರ್ವಜನಿಕವಾಗಿ ನಾವು ಈ ಒಂದು ಸರ್ಕಾರದಿಂದ ಬರತಕ್ಕಂತ ಸವಲತ್ತಿನ ನಾವೇನ್ ಮಾಡ್ಬೇಕಂತೆ ಕರೆಕ್ಟ್ ಆಗಿ ಅದನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳಿದೆ ಸಿಟಿಸನ್ ಆಫ್ ರೋಮ್ ಅಂತ ಅಂದ್ಬಿಟ್ಟು ಪೌಲ ಇದು ಮಾಡಿದ್ದು. ಮೂರನೇದು ಏನು ಅಂತಂದ್ರೆ ಇದೆಲ್ಲ ಬಾಯಾಚಾರದಲ್ಲಿ ಮಾಡಬೇಡಿ, ಅಂದ್ರೆ ಮೇಲ್ನೋಟಕ್ಕೆ ಕಂಪ್ಲೈನ್ಸ್ ಮಾಡ್ಕೊಳ್ಬೇಡಿ, ಅನುಕರಣೆ ಮಾಡ್ಕೊಳ್ಬೇಡಿ. ಅಂತರಂಗಕ್ಕೆ ಅದು ಒಪ್ಪುವಂತದ್ದಾಗಿರುವಂತ ರೀತಿಯಲ್ಲಿ ನೀವು ಅದನ್ನ ಮಾಡಿದಿ. ನಾಲ್ಕನೇದು ಏನ್ ನೋಡ್ತೀವಿ ಅಂತಂದ್ರೆ ಈ ಲೋಕದಲ್ಲಿ ನಮ್ಗೆ ಬರತಕ್ಕಂಥ ಯಾವುದೇ ತೆರಿಗೆಗಳಿರ್ಬೋದು, ಯಾವುದೇ ಸುಂಕ ಇರ್ಬೋದು, ಅಥವಾ ಗೌರವ ಕೊಡುವಂಥದ್ದು ಇರ್ಬೋದು, ಏ ಗೌರವ ಕೊಟ್ರೆ ಸುಮ್ಮನೆ ಅದೇನೋ ಅಂತಾರೆ ಒಂದು ಮಾತು ಹೇಳ್ತಾರೆ, ಕಾಲ್ ಕೇಳ್ಕೊಂಡು ಅಂತ ಹೇಳಿದ್ನಲ್ಲ, ಏ ಅವ್ರ ಮುಂದೆ ನಾನು ದೇವ್ರ ಮುಂದೆ ನಿಂತ್ಕೊಳ್ಳೋದು, ಅವ್ನು ಯಾರ ಅಧಿಕಾರ ಇದೆ ಅಂತ ಕಾಲ್. ಇಟ್ ಇಸ್ ರಾಂಗ್. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇವಾಗ ಯಾರೋ ಒಬ್ಬ ಓಕೆ ಇದಕ್ಕಿದ್ದಾಗೆ ಸ್ಥಳೀಯ ಲೋಕಲ್ ಎಂ ಎಲ್ ಎನೋ ಕಾರ್ಪೊರೇಟರ್ ಬಂದ್ರು, ದೇರ್ ಇಸ್ ನಥಿಂಗ್ ರಾಂಗ್. ದೇವ್ರಿಗಿಂತ ಹೆಚ್ಚ ಬೇಕಾದ್ರೆ ಅವ್ರಿಗೆ ಅವ್ರು ಬಂದಾಗ ಅವ್ರು ಬಂದ ತಕ್ಷಣ ಪ್ರೇಯರ್ ತಿಳಿಸ್ಬಿಟ್ಟು ಎದ್ದು ನಿಂತ್ಕೊಳ್ಳಿ ಅಂತ ಹೇಳಲ್ಲ, ಅವ್ರು ಕುತ್ಕೊಳ್ತಾನೆ ಎಲ್ಲ ಮುಗಿದ ಮೇಲೆ ಅವನ ಹತ್ರ ನಿಂತ್ಕೊಂಡು ಮಾತಾಡ್ಬೋದು, ತಪ್ಪೇನಿಲ್ಲ. ಆದ್ರೆ ಇದೇ ಪ್ರಾರ್ಥನೆ ಮಾಡ್ಬೇಕಾದ್ರೆ ಇದಕ್ಕಿಂತ ಅವ್ರು ಬಂದ ತಕ್ಷಣ ಇದ್ಬಿಟ್ರೆ ಅವಾಗ ನಾವು ದೇವರಿಗೆ ಅಗೌರವ ತೋರಿಸ್ತಾನೆ. ಆ ಜುಡಿಷಿಯಲ್ ಅದಕ್ಕೆ ನಿಮ್ಮ ಮನಸ್ಸಾಕ್ಷಿಗೆ ತಕ್ಕಂತೆ ನೀವು ಆಲೋಚನೆ ಮಾಡಿ ಇದನ್ನ ಮಾಡಿ. ಸೊ ಕರ್ತನ ಪ್ರೀತಿಯ ಸಹೋದರ ಸಹೋದರಿಗೆ, ಈ ಲೋಕದಲ್ಲಿ ನಾವು ನಡಿಬೇಕಾದ್ರೆ, ಕ್ರೈಸ್ತರಾಗಿ ನಡಿಬೇಕಾದ್ರೆ ಬಹಳಷ್ಟು ಚಾಲೆಂಜಸ್ ನಮ್ಮ ಮುಂದೆ ಈ ರೀತಿಯಾದಂತ ಚಾಲೆಂಜಸ್ ಬರುತ್ತೆ. ಸಮಂಜಸವಾಗಿ ನಾವು ಅದನ್ನ ನಿಭಾಯಿಸಬೇಕು. ದೇವರ ವಾಕ್ಯದ ಆಧಾರವನ್ನು ಬಿಟ್ಟು ನಾವೇನು ಮಾಡಬಾರ್ದು. ಬಹಳಷ್ಟು ವಿಚಾರಗಳು, ಯಾಕಂದ್ರೆ ನಾವು ಕೆಲವು ಮಾತ್ರ ತುಣುಕುಗಳಲ್ಲಿ ನಿಮ್ಗೆ ಹೇಳೋದಕ್ಕೆ ಸಾಧ್ಯ ಆಯ್ತು. ಈ ಲೋಕದಲ್ಲಿ ನಾವು ನಡ್ಕೊಳ್ಬೇಕು ಅಂದ್ರೆ ಒಂದು ವೆರಿ ವೆರಿ ಕ್ಲಿಯರ್, ಮೂಲಭೂತ ತತ್ವಕ್ಕೆ ವಿರುದ್ಧವಾಗಿ ನಾವು ಯಾವುದೇ ಕೆಲಸನೂ ಈ ಲೋಕದಲ್ಲಿ ಮಾಡಬಾರ್ದು. ಅಂಗದಿದ್ ಮಾತ್ರಕ್ಕೆ ಪ್ರತಿದಿನ ನಾವು ಸಂಘರ್ಷಗಳನ್ನ ಈ ಲೋಕದಲ್ಲಿ ವಿನಾಕಾರಣ ಮಾಡ್ಕೊಳ್ಬಾರ್ದು. ಯಾವುದಕ್ಕೆ ಸಂಘರ್ಷ ಮಾಡಬೇಕು ಅದಕ್ಕೆ ಸಂಘರ್ಷ ಮಾಡಿ, ಉಳಿದಿದ್ದೇನಿದೆಯೋ ಸಂಘರ್ಷದ ಅವಶ್ಯಕತೆ ಇದೆಯೋ ಅಲ್ಲಿ ಸಂಘರ್ಷ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇದು ಕ್ರೈಸ್ತರಾದಂತ ನಮಗೆ ವಾಕ್ಯಗಳ ಮುಖಾಂತರ ತಿಳಿದುಕೊಳ್ಳತಕ್ಕಂತ ಬುದ್ಧಿ ಮಾತು. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಸಾಕಷ್ಟು ಸಮಯ ಮುಗಬೇಕು. ಸೊ ಇಲ್ಲಿವರೆಗೂ ದೇವರು ತನ್ನ ವಾಕ್ಯದಿಂದ ನಮ್ಮನ್ನು ನಡೆಸಿದ್ದಾರೆ. ತಾವು ಸಹ ಸಾವಕಾಶದಿಂದ ಕೂತು ವಾಕ್ಯಗಳನ್ನು ಕೇಳಿದ್ದೀರಾ. ಕೇಳಿದಂತ ವಿಷಯಗಳನ್ನ ನಾವು ಬಂದಷ್ಟು ಮಾಡಿಕೊಂಡು ನಮ್ಮ ಒಂದು ಕ್ರಿಸ್ತೀಯ ಹೋರಾಟವನ್ನ ಉತ್ತಮವಾದಂತ ರೀತಿಯಲ್ಲಿ ಹೋಗುವುದಕ್ಕೆ ದೇವರು ಪವಿತ್ರಾತ್ಮ ಮುಖಾಂತರ ನಮಗೆ ಸಹಾಯ ಮಾಡಿದೆ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸುತ್ತೇನೆ. ದೇವರ ವಾಕ್ಯ ಆಶೀರ್ವಹಿಸಿ ನಾನು ಸಭಾರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತು ವಾಕ್ಯ ಸಂದೇಶ ನೀಡಿದ ಸಹೋದರಿಗೂ ಎಲ್ಲ ಸಹೋದರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತೆ ಅಸ್ವಸ್ಥ ಇರುವಂತಹ ಸಹೋದರ ಸಹೋದರಿ ನೆನಪಿನ ಪ್ರಾರ್ಥನೆ ನೆನೆಸ್ಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ನೆನೆಸ್ಕೊಳ್ಳಿ. ದೇವರು ಅವರನ್ನು ಆಶೀರ್ವದಿಸಲಿ. ವಿಶೇಷವಾಗಿ ಈ ವಾರ ಪ್ರಕಟಣೆ ಇವತ್ತು ಸಂಜೆ ಇವತ್ತು ಈವ್ನಿಂಗು ಬೇಸಿಕ್ ಕ್ಲಾಸ್ ಇರುತ್ತೆ 6 ಗಂಟೆ ಮತ್ತೆ 8 ಗಂಟೆಗೆ. ಮತ್ತೆ ಮಂಡೇ ಇಬ್ರು ಸ್ಟಡಿ ಇರುತ್ತದೆ 8 ಗಂಟೆಗೆ. ಟ್ಯೂಸ್ಡೇ ಲೈಫ್ ಆಫ್ ಕ್ರೈಸ್ಟ್ ಇರುತ್ತದೆ 8 ಗಂಟೆಗೆ. ವೆನ್ನೆಸ್ಡೇ ಬೈಬಲ್ ರೀಡಿಂಗ್ ಇರುತ್ತೆ 8 ಗಂಟೆಗೆ. ಥರ್ಸ್ಡೇ ಕ್ಯೂಸ್ ಇರುತ್ತೆ 8 ಗಂಟೆಗೆ. ಫ್ರೈಡೇ ಕ್ವಶನ್ ಬುಕ್ ಸ್ಟಡಿ ಇರುತ್ತದೆ 8 ಗಂಟೆಗೆ. ಸಾಟರ್ಡೆ ಲೈಫ್ ಆಫ್ ಡೇವಿಡ್ ಇರುತ್ತೆ 8 ಗಂಟೆಗೆ. ಮತ್ತೆ ನೆಕ್ಸ್ಟ್ ಸಂಡೇ ಇಲ್ಲಿ ಕ್ಲಾಸ್ ಇರಲ್ಲ, ನೆಕ್ಸ್ಟ್ ಸಂಡೇ ಮಂಗಳೂರಲ್ಲಿ ಮೀಟಿಂಗ್ ಇರೋದ್ರಿಂದ ನೀವು ಆದವರು ಬರ್ಬೇಕಾದ್ರೆ ಕೇಳ್ಕೊಳ್ತೀನಿ. ಆನ್ಲೈನ್ ಅಲ್ಲೂ ಇರುತ್ತೆ, ನೀವು ಆನ್ಲೈನ್ ಬೇಕಾದ್ರೆ ನೋಡ್ಕೋಬಹುದು. ಮತ್ತೆ ಇನ್ನೊಂದು ಏನಂದ್ರೆ ಫೆಬ್ರವರಿ 18 ಇಲ್ಲಿ ನಮ್ಮ YMC ಹಾಲಲ್ಲಿ ಮೀಟಿಂಗ್ ಇರುತ್ತದೆ 18ಕ್ಕೆ. ನಮ್ಮ ಸಭೆ ಪರವಾಗಿ ನಡೀತದೆ. ಸೊ ಅದಕ್ಕೆ ಎಲ್ರೂ ದಯಮಾಡಿ ಬರಬೇಕು, ಸ್ವಲ್ಪ ಜಲ್ದಿ ಬರ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ಅದರಿಂದ ನೀವು ಅದೊಂದು ಮೀಟಿಂಗ್ ಪ್ರಾರ್ಥನೆ ಇಟ್ಟು ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಕೇಳ್ಕೊತೀವಿ.